ರೈಟ್. 19ನೇ ಶತಮಾನದಲ್ಲಿ ರಾಷ್ಟ್ರೀಯತೆಯ ಏಳಿಗೆ ಮತ್ತು ಬೆಳವಣಿಗೆ ಎನ್ನುವುದು ತುಂಬಾ ಪ್ರಮುಖವಾದಂತಹ ಒಂದು ವಿಚಾರ. ಇದರ ಬಗ್ಗೆ ಸಾಕಷ್ಟು ಚರ್ಚೆ ಎನ್ನುವುದು ಆಗಿದೆ. ಮೊದಲನೆಯದಾಗಿ ರಾಷ್ಟ್ರೀಯತೆ ಅಂದ್ರೇನು? ಇದು ಬಹುದೊಡ್ಡ ಒಂದು ಪ್ರಶ್ನೆ. ವಾಟ್ ಈಸ್ ಮೆಂಟ್ ಬೈ ನ್ಯಾಷನಾಲಿಸಂ? ರಾಷ್ಟ್ರೀಯತೆ ಅಂದ್ರೇನು? ರಾಷ್ಟ್ರೀಯತೆ ಅಂದ್ರೆ ಬೇರೆ ಏನೂ ಅಲ್ಲ, ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ, ನಮ್ಮ ವಿಚಾರ, ನಮ್ಮ ಭಾಷೆ ಮತ್ತು ಅದರ ಬಗೆಗೆ ನಮಗಿರುವಂತಹ ಒಂದು ಪ್ರೀತಿ, ಆದರ, ನಮಗಿರುವಂತಹ ಒಂದು ಅತ್ಯಪ್ತ ಮನೋಭಾವ, ನಮ್ಮ ದೇಶ ಎನ್ನುವಂತಹ ಒಂದು ಮನೋಭಾವ, ನಮ್ಮ ದೇಶವೇ ಶ್ರೇಷ್ಠ ಎನ್ನುವಂತಹ ಒಂದು ಮನೋಭಾವ, ನಮ್ಮ ಸಂಸ್ಕೃತಿಯೇ ಉತ್ತಮವಾದದ್ದು ಎನ್ನುವಂತಹ ಒಂದು ಮನೋಭಾವ, ಇದನ್ನು ನಾವು ರಾಷ್ಟ್ರೀಯತೆ ಅಂತ ಹೇಳ್ಬೋದು. ಅಂದ್ರೆ ಒಂದು ದೇಶದ ಬಗೆಗೆ, ಅಂದ್ರೆ ನಮ್ಮ ದೇಶದ ಬಗೆಗೆ, ಯಾವುದೋ ದೇಶದ ಬಗೆಗೆ ಅಲ್ಲ, ನಮ್ಮ ದೇಶದ ಬಗೆಗೆ ನಮಗಿರುವಂತಹ ಒಂದು ಗೌರವ, ಓಕೆ, ದೇಶ ಪ್ರೇಮ, ನಿಷ್ಠೆ, ಆ ದೇಶಕ್ಕಾಗಿ ನಾವೇನನ್ನಾದರೂ ಮಾಡೋಕೆ ತಯಾರಾಗಿರುವಂತಹ ಒಂದು ಮನೋಭಾವ, ಇದನ್ನೇ ನಾವು ರಾಷ್ಟ್ರೀಯತೆ ಅಂತೀವಿ. ರಾಷ್ಟ್ರೀಯತೆ ಅಂದ್ರೆ ಬೇರೆ ಏನೂ ಅಲ್ಲ, ನಮ್ಮ ದೇಶದ ಬಗೆಗೆ ನಮಗಿರುವಂತಹ ಕಾಳಜಿ, ದೇಶಭಕ್ತಿ ಮತ್ತು ಆ ದೇಶದ ಬಗ್ಗೆ ಇರುವಂತಹ ಅಭಿಮಾನ ಮತ್ತು ಆ ದೇಶಕ್ಕೆ ನಾವು ಏನನ್ನು ಬೇಕಾದರೂ ಮಾಡೋಕೆ ಸಿದ್ಧವಾಗಿರುವಂತಹ ಒಂದು ಮನೋಭಾವವನ್ನೇ ನಾವು ರಾಷ್ಟ್ರೀಯತೆ ಅಂತ ಹೇಳ್ಬೋದು. ಅಂದ್ರೆ ಇನ್ನೊಂದು ರೀತಿಯಲ್ಲಿ ನಾವೆಲ್ಲರೂ ಒಂದೇ ಎನ್ನುವಂತಹ ಒಂದು ಮನೋಭಾವ, ನಾವೆಲ್ಲರೂ ಭಾರತೀಯರು, ಭಾರತ ನಮ್ಮ ದೇಶ, ಇದನ್ನು ನಾವು ಸಾಮಾನ್ಯವಾಗಿ ರಾಷ್ಟ್ರೀಯತೆ ಅಂತ ಹೇಳ್ಕೊಳ್ಬಹುದು. ರಾಷ್ಟ್ರೀಯತೆ ಅಂದ್ರೆ ತುಂಬಾ ಸರಳವಾದ ಪದಗಳಲ್ಲಿ ನಮ್ಮ ದೇಶದ ಬಗೆಗೆ ಇರುವಂತಹ ಉತ್ಕಟವಾದಂತಹ ಒಂದು ಅಭಿಮಾನ, ಅದನ್ನು ನಾವು ರಾಷ್ಟ್ರೀಯತೆ ಅಂತ ನಾವು ಹೇಳ್ಬೋದು. ರಾಷ್ಟ್ರೀಯತೆಯಲ್ಲಿ ಬೇರೆ ಬೇರೆ ರೀತಿಯ ವಿಧಗಳಿದ್ದಾವೆ, ಈಗ ಅದನ್ನು ಮಾತನಾಡೋಕೆ ಸಮಯ ಅಲ್ಲ. 19ನೇ ಶತಮಾನದಲ್ಲಿ ಬ್ರಿಟಿಷರು ಭಾರತವನ್ನು ಆಳ್ವಿಕೆ ಮಾಡ್ತಾ ಇದ್ದಂತಹ ಒಂದು ಕಾಲದಲ್ಲಿ ಏನು ರಾಷ್ಟ್ರೀಯತೆ ಎನ್ನುವುದು ಬೆಳೆಯಿತು, ಆ ಒಂದು ರಾಷ್ಟ್ರೀಯತೆಯ ಒಂದು ಮೂಲ ಸ್ವರೂಪ, ಮೂಲ ಗುರಿ ಏನಾಗಿತ್ತು ಅಂದ್ರೆ ಬ್ರಿಟಿಷರನ್ನು ಓಡಿಸ್ಬೇಕು, ಓಕೆ, ತಮ್ಮತನವನ್ನು ನಾವು ಬೆಳೆಸಿಕೊಳ್ಬೇಕು, ಬ್ರಿಟಿಷರ ಒಂದು ಆಳ್ವಿಕೆಯನ್ನು ಭಾರತದಲ್ಲಿ ಕೊನೆಗೊಳಿಸಬೇಕು ಎನ್ನುವುದೇ ಅದರ ಒಂದು ಉದ್ದೇಶವಾಗಿತ್ತು. ಅವತ್ತು 19ನೇ ಶತಮಾನದಲ್ಲಿ ಭಾರತೀಯರ ರಾಷ್ಟ್ರೀಯತೆಯ ಮೂಲ ಗುರಿ, ಮೂಲ ಉದ್ದೇಶ ಏನು? ಬ್ರಿಟಿಷರ ಅಧಿಕಾರವನ್ನು ಕೊನೆಗೊಳಿಸಬೇಕು, ನಾವು ನಮ್ಮ ಅಧಿಕಾರವನ್ನು ನಾವು ನಮ್ಮ ಕೈಗೆ ತೆಗೆದುಕೊಳ್ಳಬೇಕು ಎನ್ನುವಂತಹ ಒಂದು ಮನೋಭಾವ, ದೇಶಭಕ್ತಿ ಅವತ್ತಿನ ರಾಷ್ಟ್ರೀಯತೆಯ ಒಂದು ಫಲ ಅಥವಾ ಗುರಿ. ಹಾಗಾದ್ರೆ ಇವತ್ತು ನಾವು ಸರ್ವತಂತ್ರ ಸ್ವತಂತ್ರರಾಗಿದ್ದೇವೆ, ನಮ್ಮ ಆಳ್ವಿಕೆಯನ್ನು ನಾವೇ ಮಾಡ್ಕೊಳ್ತಾ ಇದ್ದೇವೆ, ನಮ್ಮ ಪ್ರಗತಿಯನ್ನು ನಾವೇ ಹೊರತಾ ಇದ್ದೇವೆ, ಹೌದಲ್ವಾ? ನಾವೇ ಕಾರಣಕರ್ತರಾಗಿದ್ದೇವೆ, ನಾವು ಯಾವುದೇ ವಿದೇಶಿ ಆಡಳಿತದಲ್ಲಿ ಇಲ್ಲ, ಸರ್ವತಂತ್ರ ಸ್ವತಂತ್ರರು. ಹಾಗಾದ್ರೆ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ರಾಷ್ಟ್ರೀಯತೆ ಅಂದ್ರೆ ಏನು? ಇವತ್ತಿನ ಕಾಲಘಟ್ಟದಲ್ಲಿ ರಾಷ್ಟ್ರೀಯತೆ ಅಂದ್ರೆ ದೇಶದ ಬಗೆಗೆ ನಮಗಿರುವಂತಹ ಒಂದು ಉತ್ಕಟವಾದಂತಹ ಒಂದು ಅಭಿಮಾನ ಮತ್ತು ಆ ದೇಶಕ್ಕೆ ನಾವು ಏನನ್ನಾದರೂ ಮಾಡೋಕೆ ಸಿದ್ಧವಿರುವಂತಹ ಒಂದು ಮನೋಭಾವವೇ ರಾಷ್ಟ್ರೀಯತೆ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಯಾಕೆಂದ್ರೆ ಇವತ್ತು ಯಾವುದೇ ವಿದೇಶಿ ಶಕ್ತಿ ಇಲ್ಲ, ಆ ರೀತಿಯ ಯಾವುದೋ ವಿದೇಶಿ ಶಕ್ತಿ ಅಥವಾ ಇನ್ಯಾವುದೋ ಒಂದು ವಿದೇಶದ ಒಂದು ಆಕ್ರಮಣ ಅನ್ನೋದಾದಾಗ ನಾವೆಲ್ಲರೂ ಒಟ್ಟಾಗಿ ನಿಂತು ಅದನ್ನು ವಿರೋಧಿಸುವ ಮನೋಭಾವ ಇದೆಯಲ್ವಾ, ಅದೇ ರಾಷ್ಟ್ರೀಯತೆ ಇವತ್ತಿನ ಕಾಲಘಟ್ಟದಲ್ಲಿ. ಅವತ್ತಿನ ಕಾಲಘಟ್ಟದಲ್ಲಿ ಬ್ರಿಟಿಷರನ್ನು ವಿರೋಧಿಸುವುದೇ ಆ ಒಂದು ರಾಷ್ಟ್ರೀಯತೆಯ ಮೂಲ ಉದ್ದೇಶ. ಇವತ್ತು ನಮ್ಮತನವನ್ನು ನಾವು ಕಾಪಾಡಿಕೊಂಡು ವಿದೇಶಿ ಶಕ್ತಿಗಳನ್ನು, ದೇಶ ವಿರೋಧಿ ಶಕ್ತಿಗಳನ್ನು, ದೇಶವನ್ನು ಛಿದ್ರ ಮಾಡುವಂತಹ ಒಂದು ಶಕ್ತಿಗಳನ್ನು ಸಂಪೂರ್ಣವಾಗಿ ಕೊನೆಗಾಣಿಸುವಂತಹ ಒಂದು ದೃಢ ಸಂಕಲ್ಪವನ್ನು ಕೈಗೊಳ್ತೀವಲ್ವ, ಅದು ಇವತ್ತಿನ ಒಂದು ರಾಷ್ಟ್ರೀಯತೆ. ಹಾಗಾಗಿ ರಾಷ್ಟ್ರೀಯತೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಸ್ವರೂಪದ್ದಾಗಿರುತ್ತೆ. ಓಕೆ, ಸೊ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ನಾವು ಮಾತನಾಡ್ತಾ ಇರೋದು 19ನೇ ಶತಮಾನದಲ್ಲಿ ಬ್ರಿಟಿಷರು ಭಾರತದಲ್ಲಿ ಆಳ್ವಿಕೆಯನ್ನು ಮಾಡುತ್ತಿರುವಂತಹ ಕಾಲಘಟ್ಟದಲ್ಲಿ ಏನು ಭಾರತೀಯರಲ್ಲಿ ಆ ರಾಷ್ಟ್ರಾಭಿಮಾನ, ರಾಷ್ಟ್ರೀಯತೆ, ನಾವು, ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ, ನಮ್ಮ ಆಳ್ವಿಕೆ ಅನ್ನೋದು ಬರಬೇಕು ಎನ್ನುವಂತಹ ಮನೋಭಾವ ಬೆಳೆಯಿತಲ್ವಾ, ಅದೇ ಅಂದಿನ ಒಂದು ರಾಷ್ಟ್ರೀಯತೆ.
ನಾವೆಲ್ಲರೂ ಒಂದೇ ಎನ್ನುವಂತಹ ಮನೋಭಾವ ಆ ಜನರಲ್ಲಿ ಬಂದದ್ದೇ 19ನೇ ಶತಮಾನದ ಒಂದು ರಾಷ್ಟ್ರೀಯತೆಯ ಸಾರ ಅಂತ ನಾವು ಹೇಳಬಹುದು. ಸರಿ, ಇಷ್ಟೊತ್ತು ನಾನು ಪೀಠಿಕೆ ಕೊಟ್ಟೆ, ರಾಷ್ಟ್ರೀಯತೆ ಅಂದ್ರೆ ಏನು ಅಂತ ಹೇಳಿದೆ ಅಷ್ಟೇ. ಬಹುಶಃ ನಿಮಗೆ ಒಂದು ಎರಡು ಮೂರು ಸೆಂಟೆನ್ಸು ಅರ್ಥವಾಗಿದೆ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಹಾಗಾದ್ರೆ 19ನೇ ಶತಮಾನದಲ್ಲಿ ಈ ರಾಷ್ಟ್ರೀಯತೆ ಎನ್ನುವುದು ಏಳಿಗೆಯಾಯಿತು ಮತ್ತು ಬೆಳವಣಿಗೆಯಾಯಿತು ಅಂತ ನಾವು ಹೇಳ್ತೀವಲ್ವಾ, ಅದಕ್ಕೆ ಕಾರಣ ಏನು ಸರ್? ಹಾಗಾದ್ರೆ ಅದಕ್ಕೆ ಮೊದಲು ರಾಷ್ಟ್ರೀಯತೆ ಅನ್ನೋದೇ ಇರಲಿಲ್ವಾ? 19ನೇ ಶತಮಾನಕ್ಕೆ ಮುನ್ನ ಭಾರತೀಯರಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಎನ್ನುವುದು ಇರಲಿಲ್ವಾ? ಇತ್ತು. ರಾಷ್ಟ್ರೀಯ ಪ್ರಜ್ಞೆ ಎಲ್ಲಾ ಜನರಿಗೂ ಎಲ್ಲಾ ಕಾಲದಲ್ಲಿಯೂ ಇದ್ದೇ ಇರುತ್ತೆ. ಆದರೆ 19ನೇ ಶತಮಾನದಲ್ಲಿ ಉಂಟಾದಂತಹ ಒಂದು ರಾಷ್ಟ್ರೀಯತೆ ವಿಶಿಷ್ಟವಾದದ್ದು. ಏಕೆಂದರೆ ವಿದೇಶಿ ಶಕ್ತಿಯನ್ನು ಓಡಿಸಬೇಕು, ವಿದೇಶಿ ಆಡಳಿತವನ್ನು ವಿರೋಧಿಸಬೇಕು, ಅದು ಪಕ್ಷಪಾತದಿಂದ ಕೂಡಿದೆ, ಅದು ಸರಿಯಿಲ್ಲ ಎನ್ನುವಂತಹ ಮನೋಭಾವ ಬೆಳೆಯಿತಲ್ವಾ, ಅದು 19ನೇ ಶತಮಾನದ ಒಂದು ರಾಷ್ಟ್ರೀಯತೆ. ಹಾಗಾಗಿ ಈ ಒಂದು ವಸಾಹತು ಶಾಹಿ ವಿರೋಧಿ ಮನೋಭಾವ ಏನು ಬೆಳೆಯಿತು, ಬ್ರಿಟಿಷರ ವಿರೋಧಿ ಮನೋಭಾವ ಏನು ಬೆಳೆಯಿತು, ಅದು 19ನೇ ಶತಮಾನದ ರಾಷ್ಟ್ರೀಯತೆ. ಹಾಗಾಗಿ ಅದನ್ನು ನಾವು ಎಲ್ಲೋ ಪ್ರಾಚೀನ ಕಾಲದಲ್ಲಿಯೇ ಇತ್ತು ಅಂತ ಹೇಳೋಕೆ ಸಾಧ್ಯ ಇಲ್ಲ. ಆ ಬ್ರಿಟಿಷ್ ವಿರೋಧಿ ಮನೋಭಾವ, ಸಾಮ್ರಾಜ್ಯಶಾಹಿ ವಿರೋಧಿ ಮನೋಭಾವ, ವಸಾಹತುಶಾಹಿ ವಿರೋಧಿ ಮನೋಭಾವ ಅನ್ನುವುದು ಬೆಳೆದದ್ದು ಈ ಒಂದು ಒಂದೇ ಒಂದು ಸೆಕೆಂಡ್ ರೈಟ್, ಇದು ಬೆಳೆದದ್ದು 19ನೇ ಶತಮಾನದಲ್ಲಿ. ಓಕೆ, ಸೊ ಇದು 19ನೇ ಶತಮಾನದಲ್ಲಿಯೇ ಬೆಳೆಯೋಕೆ ಕಾರಣಗಳೇನು ಅನ್ನುವುದನ್ನು ನಾವು ಇಲ್ಲಿ ಮಾತನಾಡ್ತಾ ಬೇಕಾಗುತ್ತೆ. ಸೊ ಈ ಕಾರಣಗಳು ನಿಮಗೆ ತುಂಬಾ ಇಂಪಾರ್ಟೆಂಟು. ನಾನು ಒಂದೊಂದೇ ಕಾರಣಗಳನ್ನು ಮಾತನಾಡ್ತಾ ಹೋಗ್ತೇನೆ. ಪ್ಲೀಸ್, ಆದವರೆಲ್ಲ, ಕೆಲವು ಕಡೆ ಕರೆಂಟ್ ಇಲ್ಲ ಅನ್ಸುತ್ತೆ, ಓಕೆ ಇರಲಿ, ಆದವರೆಲ್ಲ ಪೆನ್ನು ಬುಕ್ ಕೈಲಿಟ್ಕೊಳ್ಳಿ, ನಾನು ಹೇಳಿದ್ನ ಪಾಯಿಂಟ್ ಬರೆದಿಟ್ಕೊಳ್ಳಿ. ಮೊದಲನೆಯದಾಗಿ ರಾಷ್ಟ್ರೀಯತೆಯ ಏಳಿಗೆಗೆ ಮೂಲಭೂತ ಕಾರಣ ಏನು ಅಂದರೆ ರಾಜಕೀಯ ಏಕತೆ, ಪೊಲಿಟಿಕಲ್ ಯೂನಿಟಿ ಪ್ರೊವೈಡೆಡ್ ಬೈ ದ ಬ್ರಿಟಿಷ್. ಬ್ರಿಟಿಷರು ಭಾರತದಲ್ಲಿ ಅಧಿಕಾರ ಸ್ಥಾಪನೆ ಮಾಡಿದ ಮೇಲೆ ಭಾರತವನ್ನೆಲ್ಲ ಒಗ್ಗೂಡಿಸುವ ಕೆಲಸವನ್ನು ಮಾಡಿದರು. ವೆಲ್, ದಿಸ್ ಇಸ್ ಒನ್ ಥಿಂಗ್ ವಾಟ್ ದೇ ಡಿಡ್, ವೆರಿ ಗುಡ್ ಜಾಬ್. ಏನು, ಭಾರತವನ್ನು ನೋಡಿ, ಬ್ರಿಟಿಷರು ಭಾರತಕ್ಕೆ ಬಂದಾಗ ಹಲವಾರು ರಾಜರು ಮಹಾರಾಜರುಗಳು ಅವರು ಇವರು ಬೇರೆ ಬೇರೆ ಪ್ರದೇಶಗಳಾಗಿ ಒಡೆದು ಹೋಗಿ ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಆದರೆ ಕ್ರಮೇಣವಾಗಿ ಬ್ರಿಟಿಷರು ಅವುಗಳನ್ನೆಲ್ಲ ಗೆದ್ದು ತಮ್ಮ ಒಂದು ಆಡಳಿತದ ಒಂದು ಇದಕ್ಕೆ ತಂದರು, ತಮ್ಮದೇ ಆದಂತಹ ಚಕ್ರಾಧಿಪತ್ಯವನ್ನು ಅವರು ಸ್ಥಾಪನೆ ಮಾಡಿರು. ಅಂದರೆ ಒಂದು ರೀತಿ ಈ ಭಾರತ, ಭರತ ವರ್ಷೆ, ಭರತ ಕಂಡೆ, ಜಂಬೂ ದ್ವೀಪೆ ಅಂತ ಎಲ್ಲ ಹೇಳೋರಲ್ಲ. ಪಾಕಿಸ್ತಾನ, ಅಫ್ಘಾನಿಸ್ತಾನದಿಂದ ಹಿಡಿದು ಈ ಕಡೆ ಬರ್ಮಾವರೆಗೆ ಇದ್ದಂತಹ ಭಾಗ, ಉತ್ತರದ ಕಾಶ್ಮೀರದಿಂದ ಹಿಡಿದು ದಕ್ಷಿಣದ ಕನ್ಯಾಕುಮಾರಿಯವರೆಗೆ ಇದ್ದಂತಹ ಈ ಒಂದು ಬೃಹತ್ ಉಪಖಂಡವನ್ನು ಒಂದು ಆಡಳಿತಕ್ಕೆ ಅವರು ತಂದರು. ಹೆಚ್ಚು ಕಡಿಮೆ ಕೆಲವಾರು ದೇಶೀಯ ಸಂಸ್ಥಾನಗಳನ್ನು ಹೊರತುಪಡಿಸಿ ಬಹುತೇಕ ಎಲ್ಲಾ ರಾಜ್ಯಗಳನ್ನು, ಎಲ್ಲಾ ಪ್ರದೇಶಗಳನ್ನು ಅವರು ತಮ್ಮ ಒಂದು ಅಧೀನಕ್ಕೆ ತಂದರು. ಅಂದ್ರೆ ಏನರ್ಥ, ರಾಜಕೀಯವಾದಂತಹ ಐಕ್ಯತೆಯನ್ನು ಅವರು ಉಂಟು ಮಾಡಿದರು, ಏಕತೆಯನ್ನು ಅವರು ಜಾರಿಗೆ ತಂದರು, ಒಂದೇ ರೀತಿಯ ಆಡಳಿತ. ದಟ್ಸ್ ವೆರಿ ಇಂಪಾರ್ಟೆಂಟ್. ಎಲ್ಲ ಕಡೆ ಒಂದೇ ರೀತಿಯ ಆಡಳಿತ, ಬ್ರಿಟಿಷರ ಆಳ್ವಿಕೆ, ಒಂದೇ ರೀತಿಯ ಕಾನೂನು, ಏಕ ಭಾಷೆಯಲ್ಲಿ ಆಡಳಿತ, ಒಂದೇ ರೀತಿಯ ನಾಗರಿಕ ಸೇವೆಗಳಿರಬಹುದು, ಒಂದೇ ರೀತಿಯ ಹಣ ಇರಬಹುದು. ಸೊ ರಾಜಕೀಯ ಏಕತೆಯ ಜೊತೆ ಜೊತೆಗೆ ಎಲ್ಲರಿಗೂ ಒಬ್ಬರೇ ಆಡಳಿತ, ಯಾರು, ಬ್ರಿಟಿಷರು. ಸೊ ಒಂದೇ ಕಾನೂನು, ಒಂದೇ ಹಣ, ಒಂದೇ ರೀತಿಯ ವ್ಯವಸ್ಥೆ, ಇದೆಲ್ಲವನ್ನು ಅವರು ಜಾರಿಗೆ ತಂದರು. ಇದು, ಓ ಹೌದು, ನಾವೆಲ್ಲರೂ ಒಂದೇ ಎನ್ನುವ ಮನೋಭಾವ ಭಾರತೀಯರಲ್ಲಿ ಮೂಡಲು ಸಾಧ್ಯವಾಯಿತು. ಅಂದರೆ ಬ್ರಿಟಿಷರು ಜಾರಿಗೆ ತಂದಂತಹ ರಾಜಕೀಯ ಐಕ್ಯತೆ ಭಾರತೀಯರಲ್ಲಿ, ನಾವೆಲ್ಲರೂ ಒಂದು, ಇಷ್ಟು ವಿಶಾಲ ದೇಶ ನಮ್ದು ಅನ್ನುವಂತಹ ಒಂದು ಮನೋಭಾವ ಅವರಲ್ಲಿ, ಅಂದರೆ ಏಕರೂಪದ ಆಡಳಿತ ಪದ್ಧತಿ ಭಾರತದಲ್ಲಿ ಐಕ್ಯತೆಯನ್ನು ಮೂಡಿಸಿತು. ಓಕೆ, ಸೊ ಕೆ ಎಂ ಪಣಿಕರ್ ಹೇಳ್ತಾರೆ, ಬ್ರಿಟಿಷರ ಬಹುದೊಡ್ಡ ಸಾಧನೆ ಅಂದರೆ ಭಾರತವನ್ನು ಏಕೀಕರಣ ಮಾಡಿದ್ದು ಅಂತ ಹೇಳ್ತಾರೆ. ಅಂದರೆ ಭಾರತದ ಎಲ್ಲ ಭಾಗಗಳನ್ನು ಸೇರಿಸಿ ಒಂದೇ ರೀತಿಯ ಆಡಳಿತವನ್ನು ಜಾರಿಗೆ ತಂದದ್ದು ಅಂತ. ಆ ಒಂದೇ ರೀತಿಯ ಆಡಳಿತವನ್ನು ಜಾರಿಗೆ ತಂದದ್ದು ಭಾರತೀಯರಿಗೆ ವರವಾಯಿತು, ಅವರಿಗೆ ಅರ್ಥವಾಯಿತು, ಓ ನಮ್ದು ಇಷ್ಟು ದೊಡ್ಡ ದೇಶ, ನಾವೆಲ್ಲರೂ ಒಂದೇ ಅನ್ನುವ ಮನೋಭಾವ, ಅದೇ ರಾಷ್ಟ್ರೀಯತೆ. ಒಂದು, ಮೊದಲನೆಯದಾಯಿತು. ಎರಡನೆಯದಾಗಿ
ಎರಡನೇದಾಗಿ ಶಾಂತಿ ನೆಮ್ಮದಿ ಮತ್ತು ಏಕ ಆಡಳಿತ. ವೆಲ್, ಇದು ಒಂದು ಸ್ವಲ್ಪ ಮೊದಲನೇದಕ್ಕೂ ಇದಕ್ಕೂ ಒಂಚೂರು ಓವರ್ಲ್ಯಾಪ್ ಆಗುತ್ತೆ, ತೊಂದರೆ ಇಲ್ಲ. ಬ್ರಿಟಿಷರು ಏನು ಭಾರತದಲ್ಲಿ ಒಂದು ಆಡಳಿತವನ್ನು ಏನು ಸ್ಥಾಪನೆ ಮಾಡಿರು, ಒಂದು ರೀತಿಯಲ್ಲಿ ಕಾನೂನನ್ನು ಜಾರಿಗೆ ತಂದರು, ಪೊಲೀಸ್ ವ್ಯವಸ್ಥೆಯನ್ನು ಜಾರಿಗೆ ತಂದರು, ಉತ್ತಮ ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತಂದರು. ಇದರಿಂದ ಶಾಂತಿ, ಶಿಸ್ತು, ನೆಮ್ಮದಿ ಸಮಾಜದಲ್ಲಿ ಜಾರಿಗೆ ಬಂತು. ಓಕೆ, ಶಾಂತಿ, ಶಿಸ್ತು, ನೆಮ್ಮದಿ ಜಾರಿಗೆ ಬಂತು. ಸೊ ಜನರು ಬೇರೆ ರೀತಿಯಲ್ಲಿ ಯೋಚನೆ ಮಾಡೋಕ್ಕೂ ಸಹ ಸಾಧ್ಯವಾಯಿತು. ಇದು ಅವರಲ್ಲಿ ಹೌದು ನಾವೆಲ್ಲ ಒಂದೇ, ಬೇರೆ ಯೋಚನೆ ಮಾಡದೆ ನಾವೆಲ್ಲರೂ ಒಂದೇ ಎನ್ನುವಂತಹ ಒಂದು ಮನೋಭಾವ ಬರೋಕೆ ಸಾಧ್ಯವಾಯಿತು. ಏನದು? ಶಾಂತಿ, ನೆಮ್ಮದಿ ಮತ್ತು ಏಕರೂಪದ ಆಡಳಿತವನ್ನು ಬ್ರಿಟಿಷರು ಏನು ಜಾರಿಗೆ ತಂದರು, ಅದು ಅವರಲ್ಲಿ ರಾಷ್ಟ್ರೀಯ ಮನೋಭಾವ ಮೂಡಲು ಕಾರಣವಾಯಿತು. ಎರಡನೇದದು. ಮೂರನೇದಾಗಿ ಸಂಪರ್ಕ ಮಾಧ್ಯಮಗಳ ಬೆಳವಣಿಗೆ. ನೋಡಿ, ಬ್ರಿಟಿಷರು ಭಾರತದಲ್ಲಿ ಅಧಿಕಾರ ಸ್ಥಾಪನೆ ಮಾಡಿದಂತೆ ಬ್ರಿಟಿಷರು ಭಾರತದಲ್ಲಿ ಸಂಪರ್ಕ ಮಾಧ್ಯಮಗಳಿಗೂ ಸಹ ಆದ್ಯತೆ ಕೊಟ್ಟರು, ಸಂಪರ್ಕ ಮಾಧ್ಯಮಗಳನ್ನು ಸಹ ಬೆಳೆಸಿದರು. ಸಂಪರ್ಕ ಮಾಧ್ಯಮಗಳು ಇಡೀ ದೇಶವನ್ನು ಸಂಪರ್ಕಿಸುವಂತಹ ಒಂದು ಮಾಧ್ಯಮ. ಏನದು? ರಸ್ತೆಗಳು. ಓಕೆ, ರಸ್ತೆಗಳನ್ನು ಮಾಡಿದರು, ರೈಲ್ವೆ ವ್ಯವಸ್ಥೆಯನ್ನು ತಂದರು, ಅಂಚೆ ಮತ್ತು ತಂತಿ ವ್ಯವಸ್ಥೆಯನ್ನು ತಂದರು. ಅಂಚೆ, ತಂತಿ, ರಸ್ತೆಗಳು, ರೈಲ್ವೆ ವ್ಯವಸ್ಥೆ, ಅಂಚೆ ಮತ್ತು ತಂತಿ ವ್ಯವಸ್ಥೆ. ಅನಂತರದ ಕಾಲಘಟ್ಟದಲ್ಲಿ ತಂತಿ ಅಂದರೆ ಟೆಲಿಗ್ರಾಫ್, ಆಮೇಲೆ ಟೆಲಿಫೋನ್ ಇರಬಹುದು. ಅನಂತರದ ಕಾಲಘಟ್ಟದಲ್ಲಿ ಕೆನಾಲ್ಗಳಿರಬಹುದು, ಸೇತುವೆಗಳಿರಬಹುದು. ಎಷ್ಟೋ ಕಡೆ ಸಂಪರ್ಕವೇ ಇರಲಿಲ್ಲ, ಆ ಕಡೆಗೆಲ್ಲ ಸೇತುವೆಗಳನ್ನು ನಿರ್ಮಾಣ ಮಾಡಿದ್ದಿರಬಹುದು. ಸೊ ಹೀಗೆ ಸಂಪರ್ಕ ಮಾಧ್ಯಮಗಳನ್ನು ಅವರು ಹುಟ್ಟು ಹಾಕಿದರು. ಓಕೆ, ರಸ್ತೆ, ರೈಲು, ಈ ರೀತಿಯ ಎಲ್ಲ ಸಂಪರ್ಕ ಮಾಧ್ಯಮಗಳನ್ನೇನವರು ಹುಟ್ಟು ಹಾಕಿದರು. ಲೆಟ್ ಮೀ ಟೆಲ್ ಯು, ಓಕೆ, ರೈಲ್ವೆ ಮಾರ್ಗ, ಹೆದ್ದಾರಿಗಳು, ಅಂಚೆ, ತಂತಿ, ಇದೆಲ್ಲ ಭಾರತೀಯರಲ್ಲಿ ರಾಷ್ಟ್ರೀಯತೆಯ ಒಂದು ಬೆಳವಣಿಗೆಗೆ ಕಾರಣವಾಯಿತು. ನಾನಿಲ್ಲಿ ಹೇಳ್ತೇನೆ, 1880ರ ಹೊತ್ತಿಗೆ 8,500 ಮೈಲುಗಳಷ್ಟು ರೈಲ್ವೆ ಹಳಿಯನ್ನು ಹಾಕಿದ್ರು. ಎಷ್ಟು? 8,500 ಮೈಲುಗಳಷ್ಟು ರೈಲ್ವೆ ಮಾರ್ಗವನ್ನು ಅವರು ಮಾಡಿದ್ರು. 1900ರ ಹೊತ್ತಿಗೆ ಅದು 25,000 ಮೈಲುಗಳಷ್ಟು ರೈಲ್ವೆ ಹಳಿಯನ್ನು ಹಾಕಿದ್ರು. ಇನ್ನು ರಸ್ತೆಯನ್ನು ನೀವು ಊಹೆ ಮಾಡ್ಕೊಳ್ಳಿ. ಬೇರೆ ಬೇರೆ ರೀತಿಯ ಸಂಪರ್ಕ ಮಾಧ್ಯಮಗಳ, ಅದರಲ್ಲಿಯೂ ಅಂಚೆ, ತಂತಿ, ಇದೆಲ್ಲ ತುಂಬ ಉತ್ತಮವಾಗಿ ಅವರು ಜಾರಿಗೆ ತಂದರು. ಅವರ ಅನುಕೂಲಕ್ಕಾಗಿಯೇ ಜಾರಿಗೆ ತಂದ್ರೇನೋ, ಆದರೆ ಭಾರತೀಯರು ಅದನ್ನು ಬಳಸಿಕೊಳ್ಳೋಕೆ ಆರಂಭ ಮಾಡಿರು. ಸರ್, ಇದರಿಂದ ರಾಷ್ಟ್ರೀಯತೆ ಹೇಗೆ ಬೆಳೆಯುತ್ತೆ ಸರ್ ಅಂತ ನೀವು ಕೇಳಿರೆ. ಹೌದು, ಸಂಪರ್ಕ ಮಾಧ್ಯಮಗಳು ಬೆಳೆದಂತೆ ಮೊದಲೆಲ್ಲ ಭಾರತೀಯರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದು ಕಷ್ಟವಾಗಿತ್ತು. ರೈಲ್ ಇರಲಿಲ್ಲ, ಅಥವಾ ಬಸ್ ಇರಲಿಲ್ಲ, ಅಥವಾ ಮೋಟಾರ್ ಗಾಡಿಗಳಿರಲಿಲ್ಲ, ಒಳ್ಳೆ ರಸ್ತೆಗಳಿರಲಿಲ್ಲ. ಎಲ್ಲರೂ ಅವರವ್ರ ಊರಲ್ಲೇ ಎಲ್ಲೋ ಇದ್ಬಿಡೋರು, ತುಂಬ ಕಡಿಮೆ ಹೋಗ್ತದದ್ದು, ಬೇರೆ ಕಡೆಗೆ ಹೋಗ್ತಿದ್ದು, ಬೇರೆ ಜನರನ್ನು ಮೀಟ್ ಮಾಡ್ತಿದ್ದದ್ದು. ಆದರೆ ಈ ಸಂಪರ್ಕ ಮಾಧ್ಯಮಗಳು ಬೆಳೆದಂತೆ ಜನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋಕ್ಕೆ ಸಾಧ್ಯವಾಯಿತು. ಓಕೆ, ಬೇರೆ ಬೇರೆ ಕಡೆ ಹೋಗೋದಷ್ಟೇ ಅಲ್ಲ, ವಿಚಾರ ವಿನಿಮಯ ಮಾಡಿಕೊಳ್ಳೋಕ್ಕೆ ಅದು ಒಂದು ರೀತಿ ಅನುಕೂಲ ಮಾಡಿಕೊಡ್ತು. ಎಲ್ಲ ಒಂದು ಕಡೆ ನಾವು ಬರೀ ಕನ್ನಡಿಗರು, ನಾವು ಬರೀ ದಕ್ಷಿಣ ಭಾರತೀಯರು, ಅವರ್ಯಾರೋ ಉತ್ತರ ಭಾರತೀಯರು, ಈ ಮನೋಭಾವ ಅನ್ನೋದು ಹೋಯಿತು. ಅವರೆಲ್ಲರಲ್ಲೂ ನಾವು ಒಂದೇ ಎನ್ನುವ ಮನೋಭಾವ ಬಂತು. ಓಕೆ, ಅದು ಸಂಪರ್ಕ ಮಾಧ್ಯಮಗಳು ಭಾರತೀಯರಲ್ಲಿ ರಾಷ್ಟ್ರೀಯತೆ ಎನ್ನುವುದು ಮೂಡುವಲ್ಲಿ ಸಹಕರಿಸಿದವು. ಏಕೆಂದರೆ ವಿಚಾರ ವಿನಿಮಯ ಮಾಡಿಕೊಂಡ್ರು, ನಾವೆಲ್ಲರೂ ಒಂದು ಎನ್ನುವ ಮನೋಭಾವ ಅವರಲ್ಲಿ ಬಂತು, ಮತ್ತು ಮುಂದೆ ನಾವೆಲ್ಲರೂ ಒಟ್ಟಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕು ಎನ್ನುವ ಒಂದು ಮನೋಭಾವವು ಭಾರತೀಯರಲ್ಲಿ ಬರೋಕ್ಕೆ ಸಾಧ್ಯವಾಯಿತು. ಅದೇ ರಾಷ್ಟ್ರೀಯತೆ. ಓಕೆ, ಸೊ ಇದು ಬಹುಶಃ ಮೂರನೇದು ಅನ್ಸುತ್ತೆ ನಾನು ಮಾತಾಡಿದ್ದು. ಓಕೆ, ನಾಲ್ಕನೇದು ತುಂಬ ಇಂಪಾರ್ಟೆಂಟು, ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣ. ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣ, ಇಂಗ್ಲಿಷ್ ಮೀಡಿಯಂ ಎಜುಕೇಷನ್. ವೆಲ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಗೊತ್ತಿದೆ, ಈಗಾಗಲೇ ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣದ ಬಗ್ಗೆ ನಾವು ಮಾತನಾಡಿದ್ದೇವೆ. ಲಾರ್ಡ್ ವಿಲಿಯಂ ಬೆಂಟಿಂಗನ ಕಾಲದಲ್ಲಿ
ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣ ಜಾರಿಗೆ ಬಂತು. ಅದಕ್ಕೆ ಮೊದಲು ಮುಸಲ್ಮಾನರು ತಮ್ಮದೇ ಆದಂತಹ ಶಿಕ್ಷಣ ವ್ಯವಸ್ಥೆ, ಹಿಂದೂಗಳು ತಮ್ಮದೇ ಆದಂತಹ ಶಿಕ್ಷಣ ವ್ಯವಸ್ಥೆಯನ್ನು ಹೊಂದಿದ್ರು. ದೇಶೀಯ ಭಾಷೆಗಳಲ್ಲಿ ಶಿಕ್ಷಣ ಎನ್ನುವುದು ಇತ್ತು, ಕೆಲವರಿಗೆ ಶಿಕ್ಷಣ ಮೀಸಲಾಗಿತ್ತು. ಆದರೆ ಬ್ರಿಟಿಷರು 1835ರಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಗನ ಕಾಲದಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಜಾರಿಗೆ ತಂದರು. ಓಕೆ, ಈ ಒಂದು ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣ ಭಾರತೀಯರಿಗೆ ಒಂದು ರೀತಿ ವರವಾಗಿ ಪರಿಣಮಿಸಿತು. ಏಕೆಂದ್ರೆ ಈ ಒಂದು ಇಂಗ್ಲಿಷ್ನಲ್ಲಿ ಅವರು ಪಾಶ್ಚಾತ್ಯ ವಿಚಾರಧಾರೆಗಳನ್ನು ಕಲಿಯೋಕೆ ಆರಂಭವಾಯಿತು. ಒಂದು, ಎರಡನೇದಾಗಿ ಭಾರತದಲ್ಲಿ ಸಾವಿರಾರು ಭಾಷೆಗಳಿದೆ, ಜನ ಬೇರೆ ಬೇರೆ ಪ್ರದೇಶಗಳಲ್ಲಿ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ಭಾಷೆಗಳನ್ನು ಮಾತನಾಡ್ತಾರೆ. ಆದರೆ ಅವರು ಯಾವಾಗ ಇಂಗ್ಲಿಷ್ ಕಲಿತರು, ಓಕೆ ನಾನು ಕನ್ನಡಿಗ, ನನಗೆ ತಮಿಳು ಬರ್ತಿರ್ಲಿಲ್ಲ, ನಾನು ಕನ್ನಡಿಗ, ನನಗೆ ಮರಾಠಿ ಬರ್ತಿರ್ಲಿಲ್ಲ, ನಾನು ಕನ್ನಡಿಗ, ನನಗೆ ಹಿಂದಿ ಬರ್ತಾ ಇರಲಿಲ್ಲ. ಆದರೆ ಈಗ ಅವರೆಲ್ಲ ಬ್ರಿಟಿಷರ ಈ ಒಂದು ಇಂಗ್ಲಿಷ್ ವಿದ್ಯಾಭ್ಯಾಸದಿಂದ ಎಲ್ಲರೂ ಇಂಗ್ಲಿಷ್ ಕಲಿಯುವಂತೆ ಆದರು, ಎಲ್ಲರೂ ಅಲ್ಲ ಆದರೂ ಕೆಲವರಾದರೂ ಕಲಿಯೋಕೆ ಶುರುವಾದರು, ಹೌದಲ್ವಾ? ಇದರಿಂದ ನಮಗೆ ನಮ್ಮದೇ ಆದಂತಹ ಭಾರತದ ಬೇರೆ ಬೇರೆ ಭಾಷೆಗಳು ಬರ್ತಾ ಇರಲಿಲ್ಲ. ತಮಿಳವನೇನೋ ಹೇಳಿರ್ ನನಗೆ ಅರ್ಥವಾಗ್ತಾ ಇರಲಿಲ್ಲ, ತೆಲುಗುನೋನೇನೋ ಹೇಳಿರ್ ಅರ್ಥವಾಗ್ತಿರ್ಲಿಲ್ಲ, ಹಿಂದಿನೋನೇನೋ ಹೇಳಿರ್ ನನಗೆ ಅರ್ಥವಾಗ್ತಾ ಇರಲಿಲ್ಲ. ಆದರೆ ಈಗ ನಾವೆಲ್ಲರೂ ಏನು ಕಲ್ತಿದ್ದೇವೆ, ಇಂಗ್ಲಿಷ್ ಕಲ್ತಿದ್ದೇವೆ. ತಮಿಳ್ನೂನು ಇಂಗ್ಲಿಷ್ ಕಲ್ತಾ, ತೆಲುಗುನೂನು ಇಂಗ್ಲಿಷ್ ಕಲ್ತಾ, ಮಲಯಾಳಿ ಇಂಗ್ಲಿಷ್ ಕಲ್ತಾ, ಹಿಂದಿನೂನು ಇಂಗ್ಲಿಷ್ ಕಲ್ತಾ. ಅಂದ್ರೆ ಅರ್ಥ, ಇಂಗ್ಲಿಷ್ ಒಂದ್ ರೀತಿ ಏಕ ಭಾಷೆಯಾಗಿ ಮಾರ್ಪಟ್ಟಿತು. ಇಂಗ್ಲಿಷ್ ಶಿಕ್ಷಣ ಭಾರತೀಯರಿಗೆ ಒಂದು ಸಾಮಾನ್ಯ ಭಾಷೆ, ಲಿಂಗ್ವಾ ಫ್ರಾಂಕಾ ಅಂತೀವಿ ನಾವು ಇಂಗ್ಲಿಷ್ ಅಲ್ಲಿ. ಇಟ್ ಗೇವ್ ಎ ಕಾಮನ್ ಲ್ಯಾಂಗ್ವೇಜ್ ಟು ದ ಇಂಡಿಯನ್ಸ್. ಭಾರತೀಯರಿಗೆ ಸಾಮಾನ್ಯ ಭಾಷೆ ಎನ್ನುವುದು ಇರಲಿಲ್ಲ, ಇವತ್ತಿಗೂ ಇಲ್ಲ ಬಿಡಿ. ಅವರವರ ಪ್ರಾಂತ್ಯದಲ್ಲಿ ಅವರವರ ಭಾಷೆಯನ್ನೇ ಮಾತನಾಡ್ತಾರೆ. ಆದರೆ ಈಗ ಬ್ರಿಟಿಷರು ಇಂಗ್ಲಿಷ್ ಭಾಷೆಯನ್ನು ಕೊಟ್ಟರು, ಹಾಗಾಗಿ ಸಾಮಾನ್ಯ ಭಾಷೆಯಾಗೋಯಿತು. ಎಲ್ಲರೂ ಇಂಗ್ಲಿಷ್ನಲ್ಲಿ ಮಾತಾಡಿ ವಿಚಾರ ವಿನಿಮಯ ಮಾಡಿಕೊಳ್ಳೋಕೆ, ಹೌದು ನಮಗೂ ತೊಂದರೆ ಆಗಿದೆ ಅಂತ ನಾವು ಹೇಳಿದ್ವು, ಅವ್ರು ಹೇಳಿರ ಅವರು ಓ ನಮಗೂ ತೊಂದರೆ ಆಗಿದೆ ಅಂತ ಇಂಗ್ಲಿಷಲ್ಲಿ ಸಂವಹನ ಮಾಡೋಕೆ, ವಿಚಾರ ವಿನಿಮಯ ಮಾಡಿಕೊಳ್ಳೋಕೆ ಸಾಧ್ಯವಾಯಿತು, ಹೌದೋ ಇಲ್ವೋ? ಹಾಗಾಗಿ ಅವ ಬೇರೆಯವರ ಕಷ್ಟ, ಉತ್ತರ ಭಾರತೀಯರ ಕಷ್ಟ, ದಕ್ಷಿಣ ಭಾರತೀಯರ ಕಷ್ಟ, ಬೇರೆ ಪ್ರಾಂತೀಯರ ಒಂದು ಕಷ್ಟಗಳು ಎಲ್ಲರೂ ವಿನಿಮಯ ಮಾಡ್ಕೊಳ್ಳೋಕೆ ಶುರು ಮಾಡಿರು. ಅದು ಬ್ರಿಟಿಷರ ವಿರುದ್ಧ ಮನೋಭಾವ ಬೆಳೆಯೋಕೆ ಸಾಧ್ಯವಾಯಿತು. ಅಂದರೆ ಈ ಒಂದು ಇಂಗ್ಲಿಷ್ ಭಾಷೆ ಏನಿದೆ, ಇದು ಒಂದು ರೀತಿ ಭಾರತೀಯರಿಗೆ ಬಹು ಅತ್ಯುತ್ತಮವಾದಂತಹ ಒಂದು ಕೊಡುಗೆ ಬ್ರಿಟಿಷರು. ಅದು ಭಾರತೀಯರಲ್ಲಿ ರಾಷ್ಟ್ರೀಯ ಒಂದು ಮನೋಭಾವ ಅನ್ನೋದು ಬೆಳೆಯೋಕೆ ಕಾರಣವಾಯಿತು ಅಂತ ನಾವು ಹೇಳಬಹುದು, ಇಂಗ್ಲಿಷ್ ಭಾಷೆ. ಓಕೆ, ನೆಕ್ಸ್ಟ್ ಪಾಶ್ಚಾತ್ಯ ಶಿಕ್ಷಣ. ನೆಕ್ಸ್ಟ್ ಪಾಯಿಂಟ್, ಪಾಶ್ಚಾತ್ಯ ಶಿಕ್ಷಣ, ವೆಸ್ಟರ್ನ್ ಎಜುಕೇಷನ್ ಅಂತ ಹೇಳ್ತೀವಿ. ಪಾಶ್ಚಾತ್ಯ ಶಿಕ್ಷಣ ಅಥವಾ ಪಾಶ್ಚಾತ್ಯ ವಿದ್ಯಾಭ್ಯಾಸ. ಭಾರತೀಯರು ಇಂಗ್ಲಿಷ್ ವಿದ್ಯಾಭ್ಯಾಸವನ್ನು ಏನೋ ಕಲ್ತರು, ಇಂಗ್ಲಿಷ್ ಶಿಕ್ಷಣದಿಂದ ಪಾಶ್ಚಾತ್ಯ ಶಿಕ್ಷಣವನ್ನು ಪಡೆಯೋಕ್ಕೂ ಸಹ ಆರಂಭ ಮಾಡಿರು. ಓಕೆ, ಪಾಶ್ಚಾತ್ಯ ಶಿಕ್ಷಣವನ್ನು ಕಲಿಯೋಕೆ ಮುಂದೆ ಬಂದರು. ಪಾಶ್ಚಾತ್ಯರ, ಪಾಶ್ಚಿಮಾತ್ಯರ, ಯುರೋಪಿಯನ್ನರ, ವಿದೇಶಿಗರ, ವಿದೇಶಿ ಚಿಂತಕರ ಒಂದು ವಿಚಾರಗಳನ್ನು ಅರಿಯೋಕೆ ಭಾರತೀಯರಿಗೆ ಈ ಇಂಗ್ಲಿಷ್ ಶಿಕ್ಷಣ ದಾರಿ ಮಾಡಿಕೊಡ್ತು. ಹಾಗಾಗಿ ನಾವು ಇಂಗ್ಲಿಷ್ ಶಿಕ್ಷಣವನ್ನು ಕಲಿಯೋಕೆ ಶುರು ಮಾಡ್ದೋ. ಬ್ರಿಟಿಷರು ಇಂಗ್ಲಿಷ್ ಶಿಕ್ಷಣವನ್ನು ತಂದು ಏನನ್ನೋ ಹೇಳಲಿಲ್ಲ, ಅವರು ನಮಗೆ ಉದಾರವಾದ, ವ್ಯಕ್ತಿವಾದ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಈ ವಿಚಾರಗಳನ್ನು ನಮಗೆ ಹೇಳಿಕೊಟ್ರು. ವಿಜ್ಞಾನ, ವೈಚಾರಿಕತೆ, ವಿಚಾರವಾದ ಈ ಎಲ್ಲವನ್ನೂ ಅವರು ನಮಗೆ ಹೇಳಿಕೊಟ್ರು. ಇದು ಪಾಶ್ಚಾತ್ಯ ಶಿಕ್ಷಣ. ಸೊ ಈ ಪಾಶ್ಚಾತ್ಯ ಶಿಕ್ಷಣ ಭಾರತೀಯರಿಗೆ ಅವರ ಒಂದು ಮನೋಭಾವವನ್ನು ವಿಸ್ತರಿಸಿಕೊಳ್ಳೋಕೆ, ಹೆಚ್ಚಿನ ಒಂದು ತಿಳುವಳಿಕೆಗೆ ಪಾಶ್ಚಾತ್ಯ ಶಿಕ್ಷಣ ಅನುವನ್ನು ಮಾಡಿಕೊಡ್ತು ಅಂತ ನಾವು ಹೇಳಬಹುದು. ಪಾಶ್ಚಾತ್ಯ ರಾಜಕೀಯ ವಿಚಾರಧಾರೆ ಇರಬಹುದು, ಉದಾರವಾದ ಇರಬಹುದು, ಇವೆಲ್ಲ ಪಾಯಿಂಟ್ಸು. ಉದಾರವಾದ, ಪ್ರಜಾಪ್ರಭುತ್ವ, ವ್ಯಕ್ತಿವಾದ, ವ್ಯಕ್ತಿಯೇ ಶ್ರೇಷ್ಠ, ವ್ಯಕ್ತಿವಾದ, ಆಮೇಲೆ ಅವರ ರಾಜಕೀಯ ಚಿಂತನೆಗಳು, ಪಾಶ್ಚಾತ್ಯರ ರಾಜಕೀಯ ಚಿಂತನೆಗಳು, ಅವರ ವಿಜ್ಞಾನ, ಅವರ ತಂತ್ರಜ್ಞಾನ,
ಓಕೆ, ಅವರ ಸಾಹಿತ್ಯ, ಅವರ ಆಧ್ಯಾತ್ಮ, ಈ ಎಲ್ಲವನ್ನು ನಾವು ಅರ್ಥ ಮಾಡಿಕೊಳ್ಳೋಕೆ ಸಾಧ್ಯವಾಯಿತು ಪಾಶ್ಚಾತ್ಯ ಶಿಕ್ಷಣದಿಂದ. ಅದರಲ್ಲಿಯೂ ಬೆಂಥಾಮ್ ಇರ್ಬೋದು, ಲಾಕ್ ಇರ್ಬೋದು, ಹಾಬ್ಸ್ ಇರಬಹುದು, ಆಮೇಲೆ ಹರ್ಬರ್ಟ್ ಸ್ಪೆನ್ಸರ್ ಇರಬಹುದು, ಬ್ರೂಕ್ ಇರ್ಬೋದು, ರೂಸೋ ಇರ್ಬೋದು, ವಾಲ್ಟೇರ್ ಇರ್ಬೋದು, ಈ ಎಲ್ಲ ಪಾಶ್ಚಾತ್ಯ ಚಿಂತಕರು ಅಂತ ನಾವೇನು ಮಾತನಾಡ್ತೇವೆ. ಇವರೆಲ್ಲರೂ ಪಾಶ್ಚಾತ್ಯ ಚಿಂತಕರು. ಯಾರು? ಹಾಬ್ಸ್, ಲಾಕ್, ಬೆಂಥಾಮ್, ಓಕೆ, ದೆನ್ ಸ್ಪೆನ್ಸರ್, ಬ್ರೂಕ್, ರೂಸೋ, ವಾಲ್ಟೇರ್ ಮುಂತಾದ ಖ್ಯಾತ ವಿದ್ವಾಂಸರುಗಳು. ಅವರ ವಿಚಾರಗಳನ್ನು ನಾವು ತಿಳಿಯೋಕೆ ಪಾಶ್ಚಾತ್ಯ ಶಿಕ್ಷಣದಿಂದ ಸಾಧ್ಯವಾಯಿತು. ಇದರಿಂದ ನಮ್ಮಲ್ಲೂ ಸ್ವಾತಂತ್ರ್ಯ, ಸಮಾನತೆ, ಉದಾರವಾದ, ವ್ಯಕ್ತಿವಾದ, ಸ್ವತಂತ್ರ, ಈ ಎಲ್ಲ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಬೇರೂರಿದವು. ಹಾಗಾಗಿ ನಾವು ಬ್ರಿಟಿಷರಿಗೆ, ಹೌದು ನಮಗೆ ಸ್ವತಂತ್ರ ಕೊಡಿ, ನಾವು ಪರಕೀಯರ ದಾಳಿಯಲ್ಲಿದ್ದೇವೆ, ಅಧೀನದಲ್ಲಿದ್ದೇವೆ, ನಮಗೆ ಸ್ವತಂತ್ರ ಕೊಡಿ, ನಮಗೆ ಅಧಿಕಾರ ಕೊಡಿ, ನಮಗೆ ಹೆಚ್ಚಿನ ಅಧಿಕಾರ ಕೊಡಿ ಅಂತ ಕೇಳೋಕೆ ಶುರು ಮಾಡ್ದೋ, ಅದೇ ರಾಷ್ಟ್ರೀಯತೆ. ಸೊ ನಾನು ಇಷ್ಟೊತ್ತು ಮಾತಾಡಿದ್ದು ಪಾಶ್ಚಾತ್ಯ ಶಿಕ್ಷಣದ ಬಗ್ಗೆ. ಓಕೆ, ಓಕೆ, ನೆಕ್ಸ್ಟ್ ಪಾಯಿಂಟ್ ಅಂದ್ರೆ ಈ ಪಾಶ್ಚಾತ್ಯ ಶಿಕ್ಷಣ ಒಂದು ರೀತಿಯಲ್ಲಿ ಭಾರತೀಯರಲ್ಲಿ ರಾಜಕೀಯ ಜಾಗೃತಿಯನ್ನು ಮೂಡಿಸಿತು. ಆ ರಾಜಕೀಯ ಜಾಗೃತಿಯೇ ಮುಂದೆ ಸ್ವಾತಂತ್ರ್ಯ ಚಳುವಳಿಯಾಗಿ ರೂಪುಗೊಂಡಿತು. ಅದನ್ನು ನಾವು ಜ್ಞಾಪಕ ಇಟ್ಕೊಳ್ಬೇಕು. ನೆಕ್ಸ್ಟ್, ಸಮಾಜ ಮತ್ತು ಧರ್ಮ ಸುಧಾರಣಾ ಚಳುವಳಿಗಳು. ನೆಕ್ಸ್ಟ್ ಪಾಯಿಂಟ್, ಸಮಾಜ ಮತ್ತು ಧರ್ಮ ಸುಧಾರಣಾ ಚಳುವಳಿಗಳು, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಅಂತ ನಾವೇನು ಹೇಳ್ತೀವಿ, ಅದು ನೆಕ್ಸ್ಟ್ ಪಾಯಿಂಟ್. ನಿಮಗೆ ಗೊತ್ತಿದೆ, ಈಗಾಗಲೇ ಇದ್ರ ಬಗ್ಗೆ ನಾವು ಮಾತನಾಡಿದ್ದೇವೆ. 19ನೇ ಶತಮಾನದಲ್ಲಿ ಭಾರತದಲ್ಲಿ ಸಮಾಜ ಮತ್ತು ಧರ್ಮ ಸುಧಾರಣಾ ಚಳುವಳಿಗಳು ಆದವು. ರಾಜಾರಾಮ್ ಮೋಹನ್ ರಾಯ್ ಇರ್ಬೋದು, ದಯಾನಂದ ಸರಸ್ವತಿ ಅವರಿರ್ಬೋದು, ಸ್ವಾಮಿ ವಿವೇಕಾನಂದ ಇರಬಹುದು, ಓಕೆ, ಅನಿಬೆಸೆಂಟ್ ಇರಬಹುದು, ಓಕೆ, ಆಮೇಲೆ ಸರ್ ಸೈಯದ್ ಅಹಮದ್ ಖಾನ್ ಇರ್ಬೋದು ಮುಸಲ್ಮಾನ್ ಸಮಾಜದಲ್ಲಿ. ಸೊ ಇವರೆಲ್ಲರೂ ಭಾರತೀಯ ಸಮಾಜವನ್ನು ತಿದ್ದುವ, ಉದ್ಧರಿಸುವಂತಹ, ಪುನರುತ್ಥಾನಗೊಳಿಸುವಂತಹ ಕೆಲಸವನ್ನು ಮಾಡಿದರು. ಭಾರತೀಯ ಸಮಾಜದಲ್ಲಿದ್ದಂತಹ ಅನಿಷ್ಟಗಳನ್ನು, ನ್ಯೂನತೆಗಳನ್ನು ತೊಡೆದು ಹಾಕಿ, ಓಕೆ, ಅವರಲ್ಲಿ ವೈಚಾರಿಕತೆ ಅನ್ನೋದು ಬೆಳೆಯೋಕೆ ಕಾರಣವನ್ನು ಮಾಡಿದರು. ಪಾಶ್ಚಾತ್ಯ ನಂಬಿಕೆಗಳನ್ನು ಅರ್ಥ ಮಾಡಿಕೊಂಡು ಭಾರತೀಯ ಸಮಾಜ ಮತ್ತು ಧರ್ಮದಲ್ಲಿದ್ದಂತಹ ನ್ಯೂನತೆಗಳನ್ನು ನಾವು ಸರಿ ಮಾಡಿಕೊಳ್ಬೇಕು ಅಂತ ಅವರು ಹೇಳಿದರು. ಅದು ಬ್ರಹ್ಮ ಸಮಾಜ ಇರ್ಬೋದು, ಆರ್ಯ ಸಮಾಜ ಇರ್ಬೋದು, ರಾಮಕೃಷ್ಣ ಮಿಷನ್ ಮತ್ತು ರಾಮಕೃಷ್ಣ ಮಠ ಇರ್ಬೋದು, ಅಲಿಗರ್ ಚಳುವಳಿ ಅನ್ನೋದಿರ್ಬೋದು, ಇವೆಲ್ಲವೂ ನಮ್ಮ ಜನರಲ್ಲಿ ಕೇವಲ ಸಮಾಜದ ಅನಿಷ್ಟಗಳನ್ನು ತೊಡೆದು ಹಾಕಿ ಸತಿಯನ್ನು ಬಿಡಬೇಕು, ಬಾಲ್ಯ ವಿವಾಹವನ್ನು ಬಿಡಬೇಕು, ಶಿಶು ಹತ್ಯೆಯನ್ನು ನಿಲ್ಲಿಸಬೇಕು ಅನ್ನುವ ಒಂದು ಅನಿಷ್ಟಗಳನ್ನು ತೊಡೆದು ಹಾಕಲು ಜನ ಮುಂದೆ ಬಂದಿದ್ದ ಅಷ್ಟೇ ಅಲ್ಲದೆ, ಜನರಲ್ಲಿ ದಯಾನಂದ ಸರಸ್ವತಿಯವರ ಸ್ವರಾಜ್ಯ, ಸ್ವದೇಶಿ, ಸ್ವಭಾಷೆ, ಐ ಹೋಪ್ ಯು ರಿಮೆಂಬರ್ ಆಲ್ ದೀಸ್ ಥಿಂಗ್ಸ್, ನಾನು ಮಾತಾಡಿರೋದನ್ನ ಜ್ಞಾಪಕ ಇದೆ ಅನ್ಸುತ್ತೆ ನಿಮಗೆ, ಸ್ವದೇಶಿ, ಸ್ವರಾಜ್ಯ, ಸ್ವಭಾಷೆ, ಈ ಒಂದು ವಿಚಾರಗಳು ಸಹ ಅವರಲ್ಲಿ ರಾಷ್ಟ್ರೀಯತೆಯನ್ನು, ಇಂಡಿಯಾ ಫಾರ್ ಇಂಡಿಯನ್ಸ್ ಅಂತ ಕರೆ ಕೊಟ್ಟರು ದಯಾನಂದ ಸರಸ್ವತಿ. ಇಂಡಿಯಾ ಫಾರ್ ಇಂಡಿಯನ್ಸ್, ಭಾರತ ಭಾರತೀಯರಿಗಾಗಿ, ಅಂದ್ರೆ ಯಾರು, ಬೇರೆ ಯಾರೋ ಇದ್ದಾರೆ ಅವರನ್ನು ಓಡಿಸ್ಬೇಕು ಎನ್ನುವುದು ಅವರ ಒಂದು ಗುರಿ. ಸೊ ಹೀಗೆ ಈ ಒಂದು ಧರ್ಮ ಸುಧಾರಣಾ ಚಳುವಳಿಗಳು ಕೇವಲ ಸಮಾಜ ಮತ್ತು ಧರ್ಮದಲ್ಲಿದ್ದ ಅನಿಷ್ಟಗಳನ್ನು ದೂರ ಮಾಡಿದ್ದಷ್ಟೇ ಅಲ್ಲದೆ ಭಾರತೀಯರಲ್ಲಿ ರಾಷ್ಟ್ರೀಯತೆ ಎನ್ನುವುದು ಬೆಳೆಯೋಕೆ, ಮತ್ತು ಅವರು ಹುಟ್ಟು ಹಾಕಿದಂತಹ ಶಿಕ್ಷಣ ಸಂಸ್ಥೆಗಳು, ಅವರು ಜಾರಿಗೆ ತಂದಂತಹ ಸಂಸ್ಥೆಗಳು ಭಾರತೀಯರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವಲ್ಲಿ, ರಾಷ್ಟ್ರೀಯತೆಯನ್ನು ಮೂಡಿಸುವಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದ ಈ ಒಂದು 19ನೇ ಶತಮಾನದ ಸಮಾಜ ಮತ್ತು ಧರ್ಮ ಸುಧಾರಣಾ ಚಳುವಳಿಗಳು. ಓಕೆ, ನೆಕ್ಸ್ಟ್ ಒನ್, ಆರ್ಥಿಕ ಶೋಷಣೆ. ನಿಮಗೆ ಗೊತ್ತೇ ಇದೆ, ಬ್ರಿಟಿಷರು ಭಾರತದಲ್ಲಿ ಅಧಿಕಾರ ಸ್ಥಾಪನೆ ಮಾಡಿರು, ಮೊದಲು ವ್ಯಾಪಾರಕ್ಕೆ ಅಂತ ಬಂದರು, ಅನಂತರ ರಾಜಕೀಯ ಅಧಿಕಾರವನ್ನು ತಮ್ಮ ಕೈಗೆ ಎತ್ತಿಕೊಂಡ್ರು. ಭಾರತವನ್ನು ಶೋಷಣೆ ಮಾಡೋಕೆ, ಆರ್ಥಿಕವಾಗಿ ಶೋಷಿಸಲು ಆರಂಭಿಸಿದರು.
ಭಾರತದ ಸಂಪತ್ತನ್ನು ಲೂಟಿ ಮಾಡಿದರು, ಭಾರತದ ಕೈಗಾರಿಕೆಗಳನ್ನು ಹಾಳು ಮಾಡಿದರು, ಗುಡಿ ಕೈಗಾರಿಕೆಗಳನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಿದರು, ಭಾರತದ ಹತ್ತಿ ಬಟ್ಟೆ ಉದ್ದಿಮೆಯನ್ನು ಸಂಪೂರ್ಣವಾಗಿ ನಾಶ ಮಾಡಿದರು, ರೈತರ ಬೆನ್ನೆಲುಬನ್ನು ಮುರಿದ್ರು, ಕೃಷಿಯನ್ನು ಹಾಳು ಮಾಡಿದರು, ಹಲವಾರು ಕಸುಬುದಾರರ ಜೀವನವನ್ನು ಹಾಳು ಮಾಡಿದರು. ಅಂದ್ರ ಅರ್ಥ ಏನು? ಬ್ರಿಟಿಷರು ಭಾರತವನ್ನು ಆರ್ಥಿಕವಾಗಿ ಶೋಷಣೆ ಮಾಡಲು ಆರಂಭಿಸಿದರು, ಭಾರತದ ಸಂಪತ್ತನ್ನು ಕೊಂಡೊಯ್ದರು. ಇಷ್ಟೊತ್ತು ನಾವು ಮಾತಾಡಿದ್ದೋ ಆರ್ಥಿಕ ಬಸಿತ ಸಿದ್ಧಾಂತ ಅಂತ ಹೇಳಿಬಿಟ್ಟು, ಆರ್ಥಿಕ ರಾಷ್ಟ್ರೀಯವಾದಿಗಳು ಹೇಳ್ತಾರಲ್ಲ, ಭಾರತದ ಆರ್ಥಿಕ ಬಡತನಕ್ಕೆ, ಭಾರತದ ಆರ್ಥಿಕ ಏನದು ಅನಿಷ್ಟಕ್ಕೆ ಬ್ರಿಟಿಷರೇ ಹೊಣೆ ಅಂತ ಹೇಳ್ತಾರಲ್ವಾ, ಅಂಕಿ ಸಂಖ್ಯೆಯ ಸಮೇತ. ಅದು ಶೋಷಣೆ ಮಾಡಿದ್ದು ಯಾರು? ಬ್ರಿಟಿಷರು. ಭಾರತೀಯ ರೈತರ ಮೇಲೆ ಅಧಿಕವಾದಂತಹ ಭೂಕಂದಾಯವನ್ನು ಹೇರಿದರು, ಅವರ ಜೀವನವನ್ನು ಮುರಿದ್ರು, ತಮಗೆ ಬೇಕಾದಂತಹ ಬೆಳೆಯನ್ನೇ ಅವರು ಬೆಳೆಸೋಕೆ ಮುಂದೆ ಬಂದರು. ಓಕೆ, ಆಮೇಲೆ ಭಾರತೀಯರ ಮೇಲೆ ಅಧಿಕವಾದಂತಹ ತೆರಿಗೆಗಳನ್ನು ಹಾಕಿದರು, ತಮಗೆ ಬೇಕಾದ ರೀತಿಯಲ್ಲಿ ವ್ಯಾಪಾರಿ ತೆರಿಗೆಗಳನ್ನು ಹಾಕಿಕೊಂಡರು, ವ್ಯಾಪಾರಿ ನೀತಿಯನ್ನು ಅನುಸರಿಸಿದರು. ಇದರಿಂದ ಭಾರತೀಯ ವಸ್ತುಗಳಿಗೆ ಬೆಲೆಯಿಲ್ಲದಂತಾಯಿತು. ವಿದೇಶದಿಂದ ವಸ್ತುಗಳನ್ನು ತಂದು ಭಾರತದಲ್ಲಿ ಡಂಪ್ ಮಾಡಿ, ತಮ್ಮ ಕೈಗಾರಿಕೀಕರಣದಿಂದ ಆದಂತಹ ವಸ್ತುಗಳನ್ನು ತಂದು ಕಡಿಮೆ ಬೆಲೆಗೆ ಭಾರತೀಯರಿಗೆ ಮಾರಿ ಭಾರತೀಯ ಕೈಗಾರಿಕೆಗಳನ್ನು ಸಂಪೂರ್ಣವಾಗಿ ಸಮಾಧಿ ಮಾಡಿದರು. ಅಂದರೆ ಇದು ಶೋಷಣೆ. ಆರ್ಥಿಕವಾಗಿ ಭಾರತವನ್ನು ಬ್ರಿಟಿಷರು ಸಂಪೂರ್ಣವಾಗಿ ಸಾಯಿಸುವ ಕೆಲಸವನ್ನು ಮಾಡಿದರು. ದಿಸ್ ಇಸ್ ವಾಟ್ ವಿ ಕಾಲ್ ಆಸ್ ಆರ್ಥಿಕ ಶೋಷಣೆ ಅಂತ ನಾವು ಕರಿತೀವಿ. ಏನಾಯ್ತು ಇದರಿಂದ? ಭಾರತ ಬಡವಾಯಿತು, ಭಾರತೀಯರು ಬಡವರಾದರು, ನಿರುದ್ಯೋಗ ಹೆಚ್ಚಾಯಿತು, ಕ್ಷಾಮ ಡಾಮರಗಳು ಹೆಚ್ಚಾದವು, ಆಹಾರದ ಕೊರತೆ ಉಂಟಾಯಿತು. ಬ್ರಿಟಿಷರ ಈ ಒಂದು ಆಳ್ವಿಕೆಯ ನೀತಿಯಿಂದ, ಅದರಲ್ಲೂ ಭಾರತದ ಸಂಪತ್ತು ನಿರಂತರವಾಗಿ ಇಂಗ್ಲೆಂಡ್ಗೆ ಹರಿದು ಹೋಗ್ತಿತ್ತಲ್ಲ, ಯಾವುದೇ ರೀತಿಯ ಒಂದು ಫಲ ನಮಗೆ ಬರದೆ, ಪ್ರತಿಫಲ ಭಾರತಕ್ಕೆ ಬರದೆ, ಅದು ಭಾರತಕ್ಕೆ ಬಹುದೊಡ್ಡ ಪೆಟ್ಟನ್ನು ಕೊಡ್ತು. ಬಂಡವಾಳ ಶೇಖರಣೆ ಆಗಲೇ ಇಲ್ಲ ಭಾರತದಲ್ಲಿ, ಏಕೆಂದರೆ ಎಲ್ಲ ಸಂಪತ್ತು ಇಂಗ್ಲೆಂಡ್ಗೆ ಹೋಗ್ತಾ ಇದೆ. ಅವ್ರು ಯಾರು ಇಲ್ಲಿ ಇನ್ವೆಸ್ಟ್ ಮಾಡೋಕೆನೆ ಅವರು ಮುಂದೆ ಇರಲಿಲ್ಲ. ಹೀಗಾಗಿ ಭಾರತದ ಎಲ್ಲಾ ವರ್ಗದ ಜನರ ಒಂದು ಶೋಷಣೆ ಎನ್ನುವುದಾಯಿತು. ಇದನ್ನೇ ನಾವು ಆರ್ಥಿಕ ಶೋಷಣೆ ಅಂತ ನಾವು ಕರಿತೀವಿ. ಇದರಿಂದ ಭಾರತೀಯರಿಗೆ ಅರಿವಾಯಿತು. ದಾದಾಬಾಯಿ ನವರೋಜಿ ಇರ್ಬೋದು, ರಮೇಶ್ ಚಂದ್ರ ದತ್ತ ಇರ್ಬೋದು, ಬಂಕಿಮಚಂದ್ರ ಚಟರ್ಜಿ ಇರ್ಬೋದು, ಆಮೇಲೆ ಕಾರ್ಲ್ ಮಾರ್ಕ್ಸ್ ಇರ್ಬೋದು ಮುಂತಾದವರೆಲ್ಲ ಈ ಆರ್ಥಿಕ ಶೋಷಣೆಯನ್ನು ಜನರ ಕಣ್ಣಿಗೆ ಕಟ್ಟುವಂತೆ ಹೇಳಿರು. ನೋಡ್ರಪ್ಪ, ಹಿಂಗ್ ಮಾಡ್ತಾ ಇದ್ದಾರೆ, ಭಾರತದ ಬಡತನಕ್ಕೆ ಶೋಷಣೆಗೆ ಬ್ರಿಟಿಷರೇ ಕಾರಣ ಅಂತ ಹೇಳಿಬಿಟ್ಟು ಅಂಕಿ ಅಂಶಗಳ ಮೂಲಕ ಹೇಳಿದ್ರು. ಆಗ ನಮಗೆ ಜಾಗೃತಿ ಉಂಟಾಯಿತು, ಅದೇ ರಾಷ್ಟ್ರೀಯತೆ. ಸೊ ಆರ್ಥಿಕ ಶೋಷಣೆ ಮತ್ತೊಂದು ಕಾರಣ. ನೆಕ್ಸ್ಟ್ ಒನ್, ಐತಿಹಾಸಿಕ ಸಂಶೋಧನೆಗಳು, ಇದು ಸಹ ತುಂಬಾ ಇಂಪಾರ್ಟೆಂಟು. ಐತಿಹಾಸಿಕ ಸಂಶೋಧನೆಗಳು ಅಥವಾ ಐತಿಹಾಸಿಕ ಪುನರುಜ್ಜೀವನ ಅಂತ ನಾವು ಹೇಳ್ಬೋದು. ಬ್ರಿಟಿಷರು ಭಾರತಕ್ಕೆ ಬಂದರು, ಭಾರತದಲ್ಲಿ ಆಡಳಿತವನ್ನು ಸ್ಥಾಪನೆ ಮಾಡಿರು. ಅಷ್ಟೇ ಅಲ್ಲ, ಹಲವಾರು ಬ್ರಿಟಿಷರು ತುಂಬ ಆಸಕ್ತಿಯಿಂದ ಭಾರತೀಯ ಸಂಸ್ಕೃತಿ ಮತ್ತು ಚರಿತ್ರೆಯನ್ನು ಅಧ್ಯಯನ ಮಾಡೋಕ್ಕೆ ಶುರು ಮಾಡಿರು. ದೇ ಬಿಗ್ಯಾನ್ ಟು ಗಿವ್ ಮೋರ್ ಇಂಟ್ರೆಸ್ಟ್ ಟು ಇಂಡಿಯನ್ ಹಿಸ್ಟ್ರಿ ಅಂಡ್ ಕಲ್ಚರ್. ಭಾರತೀಯ ಸಂಸ್ಕೃತಿ ಮತ್ತು ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಳೋಕೆ, ತಿಳಿದುಕೊಳ್ಳೋಕೆ, ಸಂಶೋಧನೆ ಮಾಡೋಕೆ ಮುಂದಾದರು. ನಿಮಗೆ ಗೊತ್ತಿದೆ, ಸರ್ ವಿಲಿಯಂ ಜೋನ್ಸ್ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂತ ಹೇಳಿಬಿಟ್ಟು ಸ್ಥಾಪನೆ ಮಾಡಿರು, ಹೌದಲ್ವಾ? ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್ ಅವರು ಭಾರತದ ಸಂಸ್ಕೃತಿಯ ಮೇಲೆ ಸುಮಾರು 10-12 ವಾಲ್ಯೂಮ್ಗಳಲ್ಲಿ ಬರೆದ್ರು. ಓಕೆ, ಆಮೇಲೆ ಯಾರದು, ಜೇಮ್ಸ್ ಪ್ರಿನ್ಸಿಪ್ ಎನ್ನುವರು ಅಶೋಕನ ಶಾಸನಗಳನ್ನು 1827ರಲ್ಲಿಯೇ ಓದಿದರು, ಜೇಮ್ಸ್ ಪ್ರಿನ್ಸಿಪ್ ಎನ್ನುವರು. ವಿಲ್ಕ್ಸ್ ಎನ್ನುವರು ಚರಿತ್ರೆಯನ್ನೇ ಬರೆದ್ರು, ಕೋಲ್ ಬ್ರೂಕ್, ಹೆಚ್ ವಿಲ್ಸನ್, ಕನಿಂಗ್ಹ್ಯಾಮ್. ಓಕೆ, ಹರಪ್ಪ ಸಂಸ್ಕೃತಿಯ ಸಂಶೋಧನೆಯಲ್ಲಿ ಕನಿಂಗ್ಹ್ಯಾಮ್ ಇರ್ಬೋದು, ಸರ್ಜಾನ್ ಮಾರ್ಷಲ್ ಇರ್ಬೋದು, ಫರ್ಗೂಸನ್ ಇರಬಹುದು, ಇವರೆಲ್ಲ ನಮ್ಮವರೇ ಆದಂತಹ ಭಂಡಾರ್ಕರ್ ಇರಬಹುದು, ಇವರೆಲ್ಲ 19ನೇ ಶತಮಾನದಲ್ಲಿ ಮರೆತು ಹೋಗಿದ್ದಂತಹ ಭಾರತೀಯ ಇತಿಹಾಸ ಮತ್ತು ಸಂಸ್ಕೃತಿಯನ್ನು
ಪುನರ್ರಚನೆ ಮಾಡಿದರು, ಪುನಃಶೋಧನೆ ಮಾಡಿದರು, ಜನರ ಮುಂದೆ ಇಟ್ರು. ನೋಡ್ರಪ್ಪ ನಮ್ಮ ಚರಿತ್ರೆ ಹೀಗಿದೆ, ಅಶೋಕ ಮಹಾಶಯ ಇದ್ದ, ಹರಪ್ಪ ನಾಗರಿಕತೆ ಅನ್ನೋದಿತ್ತು, ಗುಪ್ತರ ಕಾಲ ಸುವರ್ಣ ಯುಗವಾಗಿತ್ತು. ಆಗಿತ್ತೋ ಬಿಟ್ಟಿತ್ತು ಅದು ಬೇರೆ ವಿಚಾರ, ಆದರೆ ಆ ರೀತಿಯಲ್ಲಿತ್ತು ನಮ್ಮ ಪ್ರಾಚೀನ ಸಂಸ್ಕೃತಿ ಎನ್ನುವುದು ಹೀಗಿತ್ತು ಎನ್ನುವ ವಿಚಾರವನ್ನು ಜನರ ಮುಂದೆ ಇಟ್ರು. ಆಗ ನಮಗೆ ನಮ್ಮ ಪುರಾತನ ಸಂಸ್ಕೃತಿಯ ಬಗ್ಗೆ, ವೇದಗಳ ಕಾಲದಲ್ಲಿ ಜನ ಹೀಗಿದ್ದು, ವೈದಿಕ ಗ್ರಂಥಗಳು ಹೀಗಿದ್ದಾವೆ, ಇಷ್ಟೊಂದು ಜ್ಞಾನವನ್ನು ಅವು ನಮಗೆ ಕೊಡ್ತವೆ. ಈ ಎಲ್ಲ ವಿಚಾರಗಳನ್ನು ಜನರ ಮುಂದೆ ಇಟ್ಟಾಗ ನಮ್ಮಲ್ಲಿ ಒಂದು ರೀತಿಯ ಹೆಮ್ಮೆಯ ಭಾವನೆ ನಮ್ಮಲ್ಲಿ ಮೂಡ್ತು. ಭೂ ಉತ್ಖನನಗಳಾದವು, ಹರಪ್ಪ ನಾಗರಿಕತೆ ಬಂದಿದ್ದಷ್ಟೇ ಅಲ್ಲ, ಬೇರೆ ಬೇರೆ ನಳಂದ ವಿಶ್ವವಿದ್ಯಾನಿಲಯ ಇತ್ತು ಅಂತ ನಮಗೆ ಗೊತ್ತೇ ಇರಲಿಲ್ಲ, ಮರ್ತೋಗಿದ್ದೋ ನಾವು. ಭೂ ಉತ್ಖನನಗಳಾದವು, ಈ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪುನರುಜ್ಜೀವನ ಎನ್ನುವುದೇನಾಯಿತು. ಕಾಳಿದಾಸನ ಕೃತಿಗಳನ್ನು ಅವರು ಓದಿ ತರ್ಜಿಮೆ ಮಾಡೋಕ್ ಶುರು ಮಾಡಿದರು, ವಿಲಿಯಂ ಜೋನ್ಸ್. ಆಗ ನಮಗೆ ನಮ್ಮ ಪುರಾತನ ಚರಿತ್ರೆ, ಇತಿಹಾಸ ಎಷ್ಟು ಅದ್ಭುತವಾಗಿದೆ. ಶಾಸನಗಳು, ಬಿ ಎಲ್ ರೈಸ್ ಇರ್ಬೋದು, ಜೆ ಫ್ಲೀಟ್ ಇರಬಹುದು, ಇವರೆಲ್ಲ ಶಾಸನಗಳನ್ನು ಕಲೆ ಹಾಕಿರು, ನಮ್ಮ ಚರಿತ್ರೆಯನ್ನು ಶಾಸನಗಳ ಮೂಲಕ ಹೇಳೋಕ್ ಶುರು ಮಾಡಿರು. ಸೊ ಇದರಿಂದ ನಮ್ಮ ಪುರಾತನ ಸಂಸ್ಕೃತಿ ಎನ್ನುವುದು ನಮಗೆ ಅರ್ಥವಾಗೋಕ್ಕೆ ಶುರುವಾಯಿತು. ಇದು ನಮಗೆ ಹೆಮ್ಮೆಯನ್ನು ಮೂಡಿಸ್ತು, ಹೌದು ನಮ್ಮ ಸಂಸ್ಕೃತಿ ಇಷ್ಟು ಪುರಾತನವಾಗಿದೆ. ಹಾಗಾಗಿ ನಮ್ಮಲ್ಲಿ ಆ ಒಂದು ರಾಷ್ಟ್ರೀಯತೆ ಎನ್ನುವುದು ಮೂಡೋಕೆ ದಾರಿ ಮಾಡಿಕೊಡ್ತು. ನಮ್ಮ ಬೆನ್ನಲ್ಲಿ ನಾವೇ ತಟ್ಕೊಳಕ್ ಶುರು ಮಾಡ್ದೋ, ಓ ನಾವು ಹೀಗಿದ್ದೋ, ನಮ್ಮ ಜನ ಹೀಗಿದ್ರು, ನಮ್ಮ ಸಂಸ್ಕೃತಿ ಹಾಗಿದೆ ಅಂತ ಹೇಳಿಬಿಟ್ಟು. ಇದು ರಾಷ್ಟ್ರೀಯತೆಯ ಏಳಿಗೆಗೆ ಒಂದು ಪ್ರಮುಖವಾದಂತಹ ಒಂದು ಕಾರಣ. ಸೊ ನೀವು ಆ ವ್ಯಕ್ತಿಗಳು ಏನ್ ಮಾಡಿರು, ಪುರಾತನ ಭವ್ಯ ಪರಂಪರೆಯನ್ನು ತಿಳಿಸೋಕೆ ಏನೆಲ್ಲ ಕೆಲಸ ಮಾಡಿರು, ಅವ್ರ ಹೆಸರೆಲ್ಲ ಇಲ್ಲಿ ಬರೀಬೇಕಾಗುತ್ತೆ ಕೆಲವರ ಹೆಸರನ್ನು. ಸರ್ ಜಾನ್ ಮಾರ್ಷಲ್, ಕನಿಂಗ್ ಹ್ಯಾಮ್ ಇರ್ಬೋದು, ಸರ್ ವಿಲಿಯಂ ಜೋನ್ಸ್ ಇರ್ಬೋದು, ಪ್ರಿನ್ಸಿಪ್ ಇರ್ಬೋದು, ಇವ್ರ ಹೆಸರೆಲ್ಲವನ್ನು, ಮ್ಯಾಕ್ಸ್ ಮುಲ್ಲರ್ ಇರ್ಬೋದು. ವೇದಗಳ ಕಾಲದ ಬಗ್ಗೆ ಋಗ್ವೇದವನ್ನು ಅವ್ರು ಹೇಳ್ತಾರೆ, ಮನುಕುಲದ ಮೊದಲ ಗ್ರಂಥ ಅಂತ ಹೇಳ್ತಾರೆ ಮ್ಯಾಕ್ಸ್ ಮುಲ್ಲರ್ ಅವರು ಋಗ್ವೇದವನ್ನು, ಮನುಕುಲದ ಮೊದಲ ಗ್ರಂಥ ಅಂತ ಹೇಳ್ತಾರೆ. ಜಸ್ಟ್ ಅರ್ಥ ಮಾಡ್ಕೊಳ್ಳಿ, ನಾವ್ಯಾರು ಹೇಳಲಿಲ್ಲ, ಅವರು ಹೇಳಿರು. ನಮ್ಮ ಸಂಸ್ಕೃತಿಯ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಿ ನಮ್ಮ ಮುಂದೆ ಬಿಟ್ಟೋದವರು ಅವರು. ನಾವಿವತ್ತೇನು ಮಾಡ್ತಾ ಇಲ್ಲ, ನಾವೆಲ್ಲವನ್ನು ಹಾಳು ಮಾಡುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇರಲಿ, ಅದರ ಬಗ್ಗೆ ಚರ್ಚೆ ಈಗ ಬೇಡ. ಸೊ ಪುರಾತನ ಸಂಸ್ಕೃತಿ ಪುನರುಜ್ಜೀವನದ ಒಂದು ಕಾರಣ. ನೆಕ್ಸ್ಟ್ ಒನ್, ದೇಶೀಯ ಸಾಹಿತ್ಯ. 19ನೇ ಶತಮಾನದಲ್ಲಿ ಆದಂತಹ ಈ ಒಂದು ಸಾಹಿತ್ಯ ರಚನೆ ಭಾರತೀಯರಲ್ಲಿ ರಾಷ್ಟ್ರೀಯತೆಯನ್ನು ಮೂಡಿಸುವಲ್ಲಿ ಬಹುದೊಡ್ಡ ಪಾತ್ರವನ್ನು ಮಾಡಿತು ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಏನದು? ದೇಶೀಯ ಸಾಹಿತ್ಯ ಅಂತ ಹೇಳಿಬಿಟ್ಟು, ರೈಟ್, ಹಲವಾರು ಸಾಹಿತಿಗಳು ತಮ್ಮ ಒಂದು ಬರವಣಿಗೆಗಳ ಮೂಲಕ ಜನರಲ್ಲಿ ರಾಷ್ಟ್ರೀಯ ಪ್ರಜ್ಞೆ, ಜಾಗೃತಿ ಮತ್ತು ರಾಷ್ಟ್ರೀಯತೆ ಎನ್ನುವುದು ಮೂಡಿಸುವಲ್ಲಿ ಅವರು ಯಶಸ್ವಿಯಾದರು. ಉದಾಹರಣೆಗೆ ಬಂಕಿಮಚಂದ್ರ ಚಟರ್ಜಿ ಅವರಿರಬಹುದು, ಆನಂದ ಮಠ, ಒಂದೇ ಮಾತರಂ ಹಾಡು, ಓಕೆ, ಆಮೇಲೆ ರವೀಂದ್ರನಾಥ ಟ್ಯಾಗೂರರ ಬರವಣಿಗೆಗಳಿರಬಹುದು, ಈಶ್ವರಚಂದ್ರ ವಿದ್ಯಾಸಾಗರರ ಬರವಣಿಗೆ ಇರಬಹುದು, ಪ್ರೇಮಚಂದರ ಬರವಣಿಗೆಗಳಿರ್ಬೋದು, ದೀನ ಬಂಧು ಮಿತ್ರಾರವರ ಬರವಣಿಗೆಗಳಿರ್ಬೋದು, ಅರವಿಂದ್ ಘೋಷರ ಬರವಣಿಗೆಗಳಿರ್ಬೋದು, ಎಂ ಜಿ ರಾನಡೆ, ಮಹದೇವ ಗೋವಿಂದ ರಾನಡೆ, ಮಹಾರಾಷ್ಟ್ರದ ಒಬ್ಬ ವ್ಯಕ್ತಿ, ಅವರ ಒಂದು ಬರವಣಿಗೆಗಳಿರ್ಬೋದು, ಭಂಡಾರ್ಕರ್ ಅವರ ಒಂದು ಬರವಣಿಗೆಗಳಿರ್ಬೋದು, ಆಮೇಲೆ ಸುಬ್ರಹ್ಮಣ್ಯ ಭಾರತಿಯವರ ಒಂದು ಬರವಣಿಗೆಗಳಿರ್ಬೋದು. ಇವೆಲ್ಲವೂ ಸಹ, ಅಂದ್ರೆ ನಾನೇನ್ ಹೇಳ್ತಾ ಇದ್ದೀನಿ, ಈ ಒಂದು ಸಾಹಿತ್ಯ, ಅವರ ಒಂದು ಸಾಹಿತ್ಯ ರಚನೆ, ಸಾಹಿತ್ಯ ಭಾರತೀಯರಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಎನ್ನುವುದು ಬೆಳೆಯೋಕೆ ಕಾರಣವಾಯಿತು. ದೀನಬಂಧು ಮಿತ್ರ ನೀಲಿ ದರ್ಪಣ್ ಎನ್ನುವಂತಹ ಒಂದು ಕೃತಿಯನ್ನು ಬರೆದು, ನೀಲ್ ದರ್ಪಣ್ ಎನ್ನುವಂತಹ ಕೃತಿಯನ್ನು ಬರೆದು ಬಂಗಾಳದಲ್ಲಿ ನೀಲಿ ಬೆಳೆಗಾರರ ಒಂದು ಸಂಕಷ್ಟವನ್ನು ಜನರ ಮುಂದೆ ಇಟ್ರು. ಹೀಗೆ
ಸಾಹಿತ್ಯ 19ನೇ ಶತಮಾನದ ಸಾಹಿತ್ಯ ಬ್ರಿಟಿಷರ ಕ್ರೌರ್ಯವನ್ನು ಶೋಷಣೆಯನ್ನು ಅವರ ಜನಾಂಗೀಯ ಧೋರಣೆಯನ್ನು ಅವರ ತಾರತಮ್ಯವನ್ನು ಅವರ ಸಾಮ್ರಾಜ್ಯಶಾಹಿ ನೀತಿಯನ್ನು ಬರವಣಿಗೆಯ ಮೂಲಕ ಸಾಹಿತ್ಯದ ಮೂಲಕ ಜನರ ಮುಂದೆ ಇಡ್ತು. ಆಗ ಜನರಲ್ಲಿ ಜಾಗೃತಿ ಉಂಟಾಯಿತು, ರಾಷ್ಟ್ರೀಯ ಪ್ರಜ್ಞೆ ಎನ್ನುವುದು ಉಂಟಾಯಿತು. ಅದನ್ನೇ ನಾವು ರಾಷ್ಟ್ರೀಯತೆ ಅಂತ ನಾವು ಹೇಳ್ತೇವೆ. ಸೊ ಸಾಹಿತ್ಯ, ಸಾಹಿತ್ಯದ ಜೊತೆಗೆ ದೇಶಭಕ್ತಿ ಗೀತೆಗಳು, ಓಕೆ, ಆ ದೇಶಭಕ್ತಿ ಗೀತೆಗಳು ಸಹ ಜನರಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಎನ್ನುವುದು ಮೂಡೋಕೆ ಸಾಧ್ಯವಾಯಿತು. ಓಕೆ, ರೈಟ್. ನೆಕ್ಸ್ಟ್ ಒನ್, ಪತ್ರಿಕೆಗಳ ಪಾತ್ರ, ವೃತ್ತ ಪತ್ರಿಕೆಗಳ ಪಾತ್ರ. ನ್ಯೂಸ್ ಪೇಪರ್ಸ್ ಅಂತ ಹೇಳ್ತೀವಲ್ವಾ, ಓಕೆ, ವೃತ್ತ ಪತ್ರಿಕೆಗಳು ಸಹ ಭಾರತೀಯರಲ್ಲಿ ರಾಷ್ಟ್ರೀಯತೆ ಎನ್ನುವುದು ಬೆಳೆಯೋಕೆ ಕಾರಣ, ರಾಷ್ಟ್ರೀಯ ಪ್ರಜ್ಞೆ ಎನ್ನುವುದು ಬೆಳೆಯೋಕೆ ಕಾರಣ. ವೆಲ್, ಬ್ರಿಟಿಷರೇ ವೃತ್ತ ಪತ್ರಿಕೆಗಳನ್ನು ಭಾರತದಲ್ಲಿ ಜಾರಿಗೆ ತಂದದ್ದು, ಅವರೇ ಮೊದಲಿಗರು. ಓಕೆ, ಬೆಂಗಾಲ್ ಗೆಜೆಟ್ ಎನ್ನುವುದು ಮೊಟ್ಟ ಮೊದಲ ವೃತ್ತ ಪತ್ರಿಕೆ ಭಾರತದಲ್ಲಿ ಬಂದದ್ದು, ಅಗಸ್ಟಸ್ ಹೀಕೆ ಅಂತ ಯಾರೋ ಒಬ್ಬ ಬ್ರಿಟಿಷ್ ವ್ಯಕ್ತಿ. ಬೆಂಗಾಲ್ ಗೆಜೆಟ್ ಎನ್ನುವುದು ಮೊಟ್ಟ ಮೊದಲ ಒಂದು ಪತ್ರಿಕೆ ಭಾರತದಲ್ಲಿ, ಬ್ರಿಟಿಷರೇ ಮೊದಲು ತಂದದ್ದು. ಆಮೇಲೆ ಭಾರತೀಯರು ಸಹ ವೃತ್ತ ಪತ್ರಿಕೆಗಳನ್ನು ದೇಶೀಯ ಭಾಷೆಗಳಲ್ಲಿ ತರೋಕೆ ಆರಂಭ ಮಾಡಿರು. ಸೊ 19ನೇ ಶತಮಾನದ ಕೊನೆಯ ಹೊತ್ತಿಗೆ ನೂರಾರು ವೃತ್ತ ಪತ್ರಿಕೆಗಳು ಭಾರತದಲ್ಲಿ ಇದ್ದು, ಬ್ರಿಟಿಷರ ಪತ್ರಿಕೆಗಳು ಇದ್ದು, ಭಾರತೀಯರು ತರ್ತಿದ್ದಂತಹ ಪತ್ರಿಕೆಗಳು ಇದ್ದು, ಈ ಒಂದು ಪತ್ರಿಕೆಗಳು ಸಹ ಜನರಲ್ಲಿ ರಾಷ್ಟ್ರೀಯ ಮನೋಭಾವ ಎನ್ನುವುದು ಮೂಡಿಸುವಲ್ಲಿ ಮತ್ತು ರಾಷ್ಟ್ರ ನಿರ್ಮಾಣದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳಬೇಕು ಅಂತ ಜನರಲ್ಲಿ ಕರೆ ಕೊಡುವಂತಹ ಕೆಲಸವನ್ನು ಅವು ಮಾಡಿದೋ. ಬ್ರಿಟಿಷರ ಒಡೆದು ಆಳುವ ನೀತಿಯನ್ನು, ಬ್ರಿಟಿಷರ ತಾರತಮ್ಯವನ್ನು, ಜನಾಂಗೀಯ ನೀತಿಯನ್ನು ತಮ್ಮ ಪತ್ರಿಕೆಗಳಲ್ಲಿ ಅವು ಪ್ರಕಟ ಮಾಡಿದ, ಸಾರ್ವಜನಿಕ ಅಭಿಪ್ರಾಯವನ್ನು ಮೂಡಿಸುವಲ್ಲಿ ಅವು ಯಶಸ್ವಿಯಾದ, ಅವರ ದಬ್ಬಾಳಿಕೆ, ಅವರ ಶೋಷಣೆ, ಅವರ ದುರಾಡಳಿತ ಇವುಗಳನ್ನೆಲ್ಲ ಅವು ಖಂಡಿಸಿದ. ದೇ ರೋಟ್, ಭಯವಿಲ್ಲದೆ ಬರೆದರು. ಆಗ ಬ್ರಿಟಿಷರ ವಿರುದ್ಧ ಬರೆದ್ರೆ ಪೇಪರನ್ನೇ ನಿಲ್ಲಿಸ್ತಾರೆ, ಠೇವಣಿಯನ್ನು ಕಿತ್ಕೊಳ್ತಾರೆ, ಪ್ರೆಸ್ಸನ್ನೇ ನಿಲ್ಲಿಸಿಬಿಡ್ತಾರೆ ಅನ್ನುವ ಭಯ ಇತ್ತು, ಅರೆಸ್ಟ್ ಮಾಡ್ತಾರೆ, ಎಲ್ಲ ಭಯ ಇತ್ತು, ಆದರೂ ಬರೀತಾ ಇದ್ರು. ಅಂದ್ರೆ ಅದು ದೇಶಭಕ್ತಿ, ಅದು ದೇಶಭಕ್ತಿ. ಅಂದ್ರೆ ನನಗೇನಾದ್ರೂ ಪರವಾಗಿಲ್ಲ, ನಾನು ಬ್ರಿಟಿಷರ ಶೋಷಣೆಯನ್ನು ನನ್ನ ಪತ್ರಿಕೆಯ ಮೂಲಕ ಜನರ ಮುಂದೆ ಇಡ್ತೀನಿ ಎನ್ನುವಂತಹ ಕೆಲಸವನ್ನು ಮಾಡಿರಲ್ವಾ. ದಟ್ ಈಸ್ ವಾಟ್ ನ್ಯಾಷನಲಿಸಂ. ಸೊ ಈ ಪತ್ರಿಕೆಗಳು, ನಾನು ಒಂದು ಪಟ್ಟಿಯನ್ನೇ ಕೊಡ್ತೀನಿ, ಅಮೃತ್ ಬಜಾರ್ ಪತ್ರಿಕೆ ಇರಬಹುದು, ಅಮೃತ್ ಬಜಾರ್ ಪತ್ರಿಕೆ, ಬೆಂಗಾಲಿ ಗೆಜೆಟಿಯರ್, ಇಂಡಿಯನ್ ಮಿರರ್, ಬಾಂಬೆ ಕ್ರಾನಿಕಲ್, ದಿ ಹಿಂದೂ, ಇವತ್ತಿಗೂ ಬರ್ತಾ ಇದೆ ಹಿಂದೂ ಪತ್ರಿಕೆ, ಆಮೇಲೆ ತಿಲಕರ ಕೇಸರಿ ಮತ್ತು ಮರಾಠ ಪತ್ರಿಕೆಗಳು, ಕೋಹಿನೂರ್, ಓಕೆ, ಆಮೇಲೆ ಇಂಡಿಯನ್ ಹೆರಾಲ್ಡ್, ಸ್ವದೇಶಿ ಮಿತ್ರ, ಜ್ಞಾನ ಪ್ರಕಾಶ, ಹಿಂದೂ ಪೇಟ್ರಿಯಾಟ್, ಜಯಪ್ರಕಾಶ್, ರಾಜಾರಾಮ್ ಮೋಹನ್ ರಾಯರ ಸಂವಾದ ಕೌಮುದಿ, ಇವೆಲ್ಲ ತುಂಬಾ ಪ್ರಮುಖವಾದಂತಹ ಒಂದು ಪತ್ರಿಕೆಗಳು 19ನೇ ಶತಮಾನದ ಕೊನೆಯ ಭಾಗದಲ್ಲಿ ಭಾರತದಲ್ಲಿದ್ದಂತಹ ಪತ್ರಿಕೆಗಳು. ಇವು ಬ್ರಿಟಿಷರ ವಿರುದ್ಧ ಬರೆದು ಭಾರತೀಯರಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಜಾಗೃತಿ ಎನ್ನುವುದು ಬರೋಕೆ ಕಾರಣವಾಯಿತು ಅಂತ ನಾವು ಹೇಳಬಹುದು. ರಾಜಾರಾಮ್ ಮೋಹನ್ ರಾಯ್ ಹಲವಾರು ಪತ್ರಿಕೆಗಳನ್ನು ಜಾರಿಗೆ ತಂದರು, ಪತ್ರಿಕೋದ್ಯಮದಲ್ಲಿಯೂ ಅವರು ಕೆಲಸವನ್ನು ಮಾಡಿದರು. ಹಾಗಾಗಿ ಆ ಪತ್ರಿಕೆಗಳ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸವನ್ನು ಅವರೆಲ್ಲರೂ ಸಹ ಮಾಡಿದರು. ನೆಕ್ಸ್ಟ್ ಒನ್, ವಿದೇಶಗಳ ಸ್ವಾತಂತ್ರ್ಯ ಹೋರಾಟಗಳು ಅಥವಾ ವಿದೇಶಗಳಲ್ಲಿ ಆದಂತಹ ಚಳುವಳಿಗಳು. ಇವತ್ತಿಗಾಗಲೇ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಹಲವಾರು ಚಳುವಳಿಗಳು, ಹೋರಾಟಗಳು ನಡೀತಾ ಇದ್ದವು. ಆ ಚಳುವಳಿಗಳ ಪ್ರಭಾವ ಭಾರತೀಯರ ಮೇಲೆ ಆಯಿತು. ಹೊರದೇಶಗಳ, ವಿದೇಶಗಳ ಒಂದು ಏನದು ಸ್ವತಂತ್ರ ಚಳುವಳಿ ಅಂತ ನಾವು ಹೇಳ್ಬೋದು.
ಪ್ರಮುಖವಾಗಿ 1776 ಘಟ್ಟದಲ್ಲಿ ಆದಂತಹ ಅಮೆರಿಕದ ಸ್ವತಂತ್ರ ಚಳುವಳಿ, ಇಟಲಿಯ ಏಕೀಕರಣ ಚಳುವಳಿ, ಜರ್ಮನಿಯ ಏಕೀಕರಣ ಚಳುವಳಿ, ಗ್ರೀಸ್ನ ಸ್ವತಂತ್ರ ಹೋರಾಟ, ಹೀಗೆ ಆಮೇಲೆ 1789 ಫ್ರಾನ್ಸಿನ ಕ್ರಾಂತಿ, ಅದು ಸ್ವತಂತ್ರ ಹೋರಾಟ ಏನಲ್ಲ, ಒಂದ್ ರೀತಿ ಸ್ವತಂತ್ರ ಹೋರಾಟವೇ ಅದು, ಬೋರ್ಬೋನ್ ಮನೆತನದ ಅಧೀನದಿಂದ ಸ್ವತಂತ್ರವರಾಗಬೇಕು ನಾವು ಅಂತ ಹೇಳಿಬಿಟ್ಟು. ಸೊ ಈ ರೀತಿಯ ಒಂದು ಹೋರಾಟಗಳು, ಎಸ್ಪೆಷಲಿ ಫ್ರೆಂಚ್ ಕ್ರಾಂತಿ, ಫ್ರಾನ್ಸಿನ ಕ್ರಾಂತಿ, ಏಕೆಂದ್ರೆ ಫ್ರಾನ್ಸಿನ ಕ್ರಾಂತಿ ಇಡೀ ಪ್ರಪಂಚಕ್ಕೆ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಎನ್ನುವ ವಿಚಾರಗಳನ್ನು ಇಡೀ ಪ್ರಪಂಚಕ್ಕೆ ಕೊಟ್ಟಿದ್ದು ಫ್ರೆಂಚ್ ಕ್ರಾಂತಿ. ಸೊ ಈ ಅಮೆರಿಕದ ಸ್ವತಂತ್ರ ಚಳುವಳಿ, ಇಟಲಿಯ ಏಕೀಕರಣ, ಜರ್ಮನಿಯ ಏಕೀಕರಣ, ಫ್ರಾನ್ಸಿನ ಕ್ರಾಂತಿ, ಗ್ರೀಸ್ನ ಸ್ವತಂತ್ರ ಹೋರಾಟ, ಇವೆಲ್ಲವೂ ನಮ್ಮ ಜನರಲ್ಲಿ ಅವರೆಲ್ಲ ಹೋರಾಡುತ್ತಿದ್ದಾರೆ. ಏನಕ್ಕೆ? ಸ್ವಾತಂತ್ರ್ಯಕ್ಕೆ, ರಾಜಕೀಯ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. ನಾವು ಹೋರಾಟ ಮಾಡ್ತಾ ಇಲ್ವಲ್ಲ, ನಾವು ಹಾಗೆ ಇದೀವಲ್ಲ, ನಾವು ಏನದು ಬ್ರಿಟಿಷರ ದಮನಕಾರಿ ಧೋರಣೆಯಲ್ಲಿಯೇ ಅಡಿಯಾಳಾಗಿದ್ದೀವಲ್ಲ ಎನ್ನುವ ಒಂದು ಮನೋಭಾವ ಭಾರತೀಯರಲ್ಲಿ ಬರೋಕೆ ಶುರುವಾಯಿತು. ಅದೇ ರಾಷ್ಟ್ರೀಯತೆ. ಓಕೆ, ರೈಟ್. ಸೊ ಹೊರದೇಶಗಳಲ್ಲಾದಂತಹ ಸ್ವತಂತ್ರ ಚಳುವಳಿಗಳು ಮತ್ತು ಆ ಒಂದು ನಾಯಕರುಗಳ ಒಂದು ಪ್ರಭಾವ, ಗ್ಯಾರಿಬಾಲ್ಡಿ ಇರ್ಬೋದು, ಮ್ಯಾಝಿನಿ ಇರ್ಬೋದು, ಫ್ರೆಂಚ್ ಕ್ರಾಂತಿಯ ಪ್ರಮುಖರ ಒಂದು ವಿಚಾರಗಳು ಇರಬಹುದು, ಭಾರತೀಯರಲ್ಲಿ ಆ ಒಂದು ರಾಷ್ಟ್ರೀಯ ಮನೋಭಾವ ಎನ್ನುವುದು ಬೆಳೆಯೋಕೆ ದಾರಿಯನ್ನು ಮಾಡಿಕೊಡ್ತು, ಪ್ರಭಾವವನ್ನು ಮಾಡ್ದು ಅಂತ ನಾವು ಹೇಳಬಹುದು. ಓಕೆ, ಅದಲ್ಲದೆ ನೆಕ್ಸ್ಟ್ ಒನ್, ಬ್ರಿಟಿಷರ ಜನಾಂಗೀಯ ಧೋರಣೆ. ನೆಕ್ಸ್ಟ್ ಪಾಯಿಂಟ್ ಬಂದು ಬ್ರಿಟಿಷರ ಜನಾಂಗೀಯ ಧೋರಣೆ, ದ ರೇಷಿಯಲ್ ಪಾಲಿಸಿ ಆಫ್ ದ ಬ್ರಿಟಿಷ್, ಬ್ರಿಟಿಷರ ಜನಾಂಗೀಯ ಧೋರಣೆ. ಇದು ಆಗಾಗಲೇ ನಿಮಗೆ ಗೊತ್ತಿದೆ, ಸಾಕಷ್ಟು ಮಾತನಾಡಿದ್ದೀವಿ ಇದರ ಬಗ್ಗೆ. ಬ್ರಿಟಿಷರು ತಮ್ಮನ್ನು ತಾವು ನಾಗರಿಕರು ಅಂತ ತಿಳ್ಕೊಂಡಿದ್ರು, ಬಿಳಿಯ ಚರ್ಮದವರು ಅಂತ ತಿಳ್ಕೊಂಡಿದ್ರು, ನಮ್ಮನ್ನು ನಾವು ಶ್ರೇಷ್ಠರು ಅಂತ ತಿಳ್ಕೊಂಡಿದ್ರು. ವೆಲ್, ದೇ ಥಾಟ್ ಲೈಕ್ ದಟ್, ನಾವು ಶ್ರೇಷ್ಠರು ಅಂತ ಅವ್ರು ಅನ್ಕೊಂಡಿದ್ರು. ನಾವು ಅನಾಗರಿಕರು, ಯಾರು ಭಾರತೀಯರು, ಅನಾಗರಿಕರು, ಕಪ್ಪು ಜನರು, ಸಂಸ್ಕೃತಿ ಎನ್ನುವುದೇ ಇಲ್ಲ. ನಮ್ಮನ್ನು ದೇ ಯೂಸ್ ಟು ಕಾಲ್ ಅಸ್ ಆಸ್ ಸ್ನೇಕ್ ಚಾರ್ಮರ್ಸ್, ಆವಾಡ್ಸೋ ಜನ ಅಂತ ಕರೆಯೋರು, ಸ್ನೇಕ್ ಚಾರ್ಮರ್ಸ್ ಅಂತ ಹೇಳೋರು ನಮ್ಮನ್ನು. ಈ ರೀತಿ ಹೀಯಾಳಿಸ್ತಾ ಇದ್ರು, ಜನಾಂಗೀಯವಾಗಿ ಹೀಯಾಳಿಸ್ತಾ ಇದ್ರು. ಸಮಾನತೆ ಎನ್ನುವುದೇ ನಮ್ಗಿರ್ಲಿಲ್ಲ, ಅವ್ರ ಜೊತೆ ನಾವೆಂದಿಗೂ ಸಮಾನರೇ ಅಲ್ಲ ಅಂತ ಅವರು ಹೇಳ್ತಾ ಇದ್ರು. ಜನಾಂಗೀಯವಾಗಿ ನಮ್ಮನ್ನು ನಿಂದನೆ ಮಾಡ್ತಾ ಇದ್ರು. ಕಪ್ಪು ಜನರು, ನಿಗ್ರೋಗಳು ಅಂತ ಹೇಳಿಬಿಟ್ಟು ನಮ್ಮನ್ನು ಏನು ಹೇಳ್ತಾರೆ, ತರತಮ್ಯ ಮಾಡ್ತಾ ಇದ್ರು. ಮರಕಲ್ಲುಗಳನ್ನು ಪೂಜಿಸುವವರು, ಅನಾಗರಿಕರು, ನಾನಾಗ್ಲೇ ಹೇಳಿನಲ್ಲ ಸ್ನೇಕ್ ಚಾರ್ಮರ್ಸ್ ಅಂತ ಹೇಳಿಬಿಟ್ಟು. ಹಾಗೆ ಸೊ ಎಲ್ಲಿಯೂ ಸಹ ಸಮಾನತೆ ಇಲ್ಲ. ಫಸ್ಟ್ ಕ್ಲಾಸ್ ರೈಲಲ್ಲಿ ಹೋಗೋಂಗಿಲ್ಲ, ಅವ್ರಿಗಿದ್ದಂತಹ ಪಾರ್ಕಿಗೆ ಹೋಗೋಂಗಿಲ್ಲ, ಅವ್ರ ಹೋಟೆಲ್ಗಳಿಗೆ ನಾವು ಹೋಗೋಂಗಿಲ್ಲ, ಏನೂ ಇಲ್ಲ. ವಿ ಹ್ಯಾವ್ ಟು ಬಿ ಕೀಪ್ ಅಲೂಫ್. ಸೊ ಹೀಗೆ ಜನಾಂಗೀಯವಾಗಿ ಭಾರತೀಯರನ್ನು ನಿಂದನೆ ಮಾಡೋಕೆ ಶುರು ಮಾಡಿದ್ರು, ಅವರು ಅವಹೇಳನ ಮಾಡೋಕೆ ಶುರು ಮಾಡಿದ್ರು. ಹೀಗಾಗಿ ಭಾರತೀಯರಲ್ಲಿ ಬ್ರಿಟಿಷರ ಜನಾಂಗೀಯ ನೀತಿಯ ಬಗ್ಗೆ ಆಕ್ಷೇಪ ಉಂಟಾಯಿತು. ಅದನ್ನು ನಾವು ಖಂಡಿಸೋಕೆ ಆರಂಭ ಮಾಡ್ದೋ, ವಿರೋಧಿಸೋಕೆ ಆರಂಭ ಮಾಡ್ದೋ, ಅದನ್ನೇ ನಾವು ರಾಷ್ಟ್ರೀಯತೆಯ ಏಳಿಗೆ ಬೆಳವಣಿಗೆ ಅಂತ ಕರೀತೇವೆ. ಸೊ ಬ್ರಿಟಿಷರ ತಾರತಮ್ಯ ನೀತಿ, ಜನಾಂಗೀಯ ನೀತಿ ಭಾರತೀಯರಲ್ಲಿ ಕಣ್ತೆರೆಸೋಕೆ, ಭಾರತೀಯರು ಕಣ್ತೆರೆಯುವಂತೆ ನಾವು ಕಣ್ತೆರೆಯುವಂತೆ ಅದು ಮಾಡ್ತು ಅಂತ ನಾವು ಹೇಳಬಹುದು. ಓಕೆ, ನೆಕ್ಸ್ಟ್ ಒನ್, ಲಿಟ್ಟನ್ನ ದಮನಕಾರಿ ಆಡಳಿತ. ಇನ್ನೊಂದು ತುಂಬಾ ಪ್ರಮುಖವಾದಂತಹ ಒಂದು ಪಾಯಿಂಟ್ ಅಂದ್ರೆ ಲಾರ್ಡ್ ಲಿಟ್ಟನ್ ಏನ್ ಭಾರತದ ವೈಸರಾಯಿಯಾಗಿ ಏನು ಈತ ಕೆಲಸ ಮಾಡ್ದ, ಹೆಚ್ಚು ಕಡಿಮೆ 1876 1880 ಈತ ವೈಸರಾಯಿಯಾಗಿ ಕೆಲಸ ಮಾಡ್ದ ಲಾರ್ಡ್ ಲಿಟ್ಟನ್. ಎಲ್ಲೋ ಒಂದ್ ಕಡೆ
ಇವನ ಒಂದು ಆಳ್ವಿಕೆಯ ಅವಧಿ ಆಳ್ವಿಕೆ ಭಾರತೀಯರಲ್ಲಿ ರಾಷ್ಟ್ರೀಯತೆ ಎನ್ನುವುದು ಹೆಚ್ಚಾಗೋಕೆ ಬ್ರಿಟಿಷರ ವಿರುದ್ಧ ವಿರೋಧಿ ಭಾವನೆ ಬೆಳೆಯೋಕೆ ಹೆಚ್ಚು ದಾರಿ ಮಾಡಿಕೊಡ್ತು ಅಂತ ನಾವು ಹೇಳ್ಬೋದು. ಏಕೆಂದ್ರೆ ಇವನ ಒಂದು ಆಳ್ವಿಕೆಯ ಕಾಲದಲ್ಲಿ ಸಾಕಷ್ಟು ಏನು ಬೆಳವಣಿಗೆಗಳಾದೋ ಆ ಬೆಳವಣಿಗೆಗಳು ಭಾರತೀಯರಲ್ಲಿ ಬ್ರಿಟಿಷ್ ಧೋರಣೆ ಬ್ರಿಟಿಷ್ ವಿರೋಧಿ ಧೋರಣೆ ಹೆಚ್ಚಾಗೋಕೆ ಕಾರಣವಾಯಿತು. ಏನೆಲ್ಲ ಆಯಿತು ಹಾಗಾದ್ರೆ ಇವನ ಒಂದು ಆಳ್ವಿಕೆಯ ಕಾಲದಲ್ಲಿ ಅಂದ್ರೆ, ಮೊದಲನೆಯದಾಗಿ ಪತ್ರಿಕೋದ್ಯಮವನ್ನು ದಮನ ಮಾಡೋಕೆ ವರ್ನಾಕ್ಯುಲರ್ ಪ್ರೆಸ್ ಕಾಯಿದೆಯನ್ನು ಜಾರಿಗೆ ತಂದ. ಪತ್ರಿಕೋದ್ಯಮವನ್ನು ದಮನ ಮಾಡಬೇಕು, ಏಕೆಂದ್ರೆ ಬ್ರಿಟಿಷರ ವಿರುದ್ಧ ತುಂಬಾ ಬರಿತಾ ಇದ್ದಾರೆ ಈ ಭಾರತೀಯ ಪತ್ರಿಕೆಗಳು ಅಂತ ಹೇಳಿಬಿಟ್ಟು ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಅಂತ ಜಾರಿಗೆ ತಂದ. ಪತ್ರಿಕೋದ್ಯಮ ಕಾಯಿದೆ, ಪತ್ರಿಕಾ ಕಾಯಿದೆಯನ್ನು ಜಾರಿಗೆ ತಂದ. ಪತ್ರಿಕಾ ಕಾಯಿದೆ ಅಂತ ಬರ್ಕೊಳ್ಳಿ, ಅದು ಭಾರತೀಯರಿಗೆ ವಿರುದ್ಧವಾಗಿತ್ತು. ಆ ಪತ್ರಿಕಾ ಕಾಯಿದೆಯನ್ನು ಜಾರಿಗೆ ತರುವ ಮೂಲಕ ಭಾರತೀಯರ ಪತ್ರಿಕಾ ಸ್ವತಂತ್ರವನ್ನು ಹರಣ ಮಾಡುವಂತಹ ಕೆಲಸವನ್ನು ಆತ ಮಾಡಿದ. ಇದನ್ನು ಭಾರತೀಯರು ಏಕಕಂಠದಿಂದ ವಿರೋಧ ಮಾಡಿರು. ಓಕೆ, ಅದಾದ್ಮೇಲೆ ಇನ್ನೊಂದು ತುಂಬಾ ಪ್ರಮುಖವಾದಂತಹ ವಿಚಾರ ಅಂದ್ರೆ 1877 ಕಲ್ಕತ್ತಾದಲ್ಲಿ ಬಹುದೊಡ್ಡ ದರ್ಬಾರ್ ಅನ್ನು ನಡೆಸಿದ. ದರ್ಬಾರ್ ಐಷಾರಾಮಿ ವೈಭವೋಪೇತವಾದಂತಹ ಒಂದು ದರ್ಬಾರ್ ಅನ್ನು ನಡೆಸಿದ. ಏನಕ್ಕೆ ಅಂದ್ರೆ, ವಿಕ್ಟೋರಿಯಾ ಮಹಾರಾಣಿ ಭಾರತದ ಸಾಮ್ರಾಜ್ಞಿಯಾಗಿ 25 ಆಯಿತು ಮತ್ತು ಆಕೆ ಅಧಿಕಾರಕ್ಕೆ ಬಂದು 75 ಆಯಿತು ಅಂತ ಹೇಳಿಬಿಟ್ಟು ವಜ್ರ ಮಹೋತ್ಸವವನ್ನು ಆಚರಣೆ ಮಾಡಿದ. ಯಾರು? ಲಾರ್ಡ್ ಲಿಟನ್ ದೆಹಲಿಯಲ್ಲಿ. ವೈಭವೋಪೇತವಾದಂತಹ ಒಂದು ಆಚರಣೆ ಮಾಡಲಿ, ಆದರೆ ಆ ಕಾಲಘಟ್ಟದಲ್ಲಿ ದಕ್ಷಿಣ ಭಾರತ, ಭಾರತದ ಹಲವೆಡೆ ಭೀಕರವಾದಂತಹ ಒಂದು ವಾಟ್ ವಿ ಕಾಲ್ ಎಸ್ ಕ್ಷಾಮ ತಲೆದೋರಿತ್ತು. ಜನ ಅನ್ನ ನೀರಿಲ್ಲದೆ ಸಾಯ್ತಾ ಇದ್ರು. ಆದರೆ ಇವನು ವೈಭವೋಪೇತವಾದಂತಹ ಅದ್ಧೂರಿಯಾದಂತಹ ಒಂದು ಏನು ಹೇಳ್ತೀವಿ ಅದಕ್ಕೆ, ಕಾರ್ಯಕ್ರಮವನ್ನು ಮಾಡಿಕೊಂಡು ಮಹಾರಾಣಿಯ ಮಹಾ ಇಂಗ್ಲಿಷ್ ಸಾಮ್ರಾಜ್ಞಿಯ ಗುಣಗಾನ ಮಾಡುವಂತಹ ಕೆಲಸವನ್ನು ಆತ ಮಾಡ್ತಾ ಇದ್ದ. ನಮ್ಮ ಹಣವನ್ನು ನೀರಿನಂತೆ ಪೋಲು ಮಾಡಿ, ನೀರಿನಂತೆ ಖರ್ಚು ಮಾಡಿ, ಇದು ಭಾರತೀಯರಲ್ಲಿ ಅವರ ಬ್ರಿಟಿಷರ ಆಷಾಢೀಭೂತಿತನವನ್ನು, ಬ್ರಿಟಿಷರು ನಮಗೇನು ಒಳ್ಳೇದು ಮಾಡೋದಿಲ್ಲ ಅನ್ನುವುದನ್ನು ಚೆನ್ನಾಗಿ ತಿಳಿಸಿಕೊಡ್ತು. ಅಂದರೆ ನಾವು ಅರ್ಥಕೊಂಡು ಅಲ್ವಾ, ಅದೇ ರಾಷ್ಟ್ರೀಯತೆ. ಓಕೆ, ಸೊ ಲಾರ್ಡ್ ಲಿಟ್ಟನ್ನ ದಮನಕಾರಿ ಆಡಳಿತ ಭಾರತೀಯರಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಎನ್ನುವುದು ಬೆಳೆಯೋಕೆ ಕಾರಣವಾಯಿತು. ಇನ್ನೂ ಒಂದೆರಡು ಪಾಯಿಂಟ್ ನೀವು ಬೇಕಾದ್ರೆ ಅವನಿಗೆ ಸೇರಿಸ್ಕೊಳ್ಬೋದು. ಈ ಒಂದು ICS ಪರೀಕ್ಷೆಗಳ ವಯಸ್ಸನ್ನು ಆತ ಕಡಿಮೆ ಮಾಡಿಬಿಟ್ಟ. ಮೊದಲು ಬಹುಶಃ 21 ಇತ್ತು ಅನ್ಸುತ್ತೆ, ಅದನ್ನು ಆತ 19 ತಂದ್ಬಿಟ್ಟ. ಹಿ ರೆಡ್ಯೂಸ್ಡ್ ಇಟ್. ಓಕೆ, ಆಮೇಲೆ ಅಂದರೆ ICS ಪರೀಕ್ಷೆ ಬರೆಯೋಕೆ ಏನು ವಯಸ್ಸನ್ನು ನಿಗದಿ ಮಾಡಲಾಗಿತ್ತು ಅದನ್ನು ಆತ ಕಡಿಮೆ ಮಾಡಿಬಿಟ್ಟ. ಓಕೆ, ರೈಟ್. ನೆಕ್ಸ್ಟ್ ಒನ್, ಅವನ ರಫ್ತು ನೀತಿ, ಭಾರತದ ಆರ್ಥಿಕತೆಗೆ ಮಾರಕವಾದಂತಹ ರಫ್ತು ನೀತಿಯನ್ನು ಆತ ಜಾರಿಗೆ ತಂದ. ಹಾಗಾಗಿ ಲಾರ್ಡ್ ಲಿಟನ್ ಅನ್ನು ಭಾರತೀಯರು ಹೆಚ್ಚು ಶಾಪ ಹಾಕಿದರು. ಸೊ ಬ್ರಿಟಿಷರ ವಿರುದ್ಧ ಮನೋಭಾವ ಬೆಳೆಯೋಕೆ ಕಾರಣವಾಯಿತು. ಅದನ್ನೇ ನಾವು ಈ ಒಂದು ರಾಷ್ಟ್ರೀಯ ಮನೋಭಾವ ಅಂತ ನಾವು ಹೇಳ್ತೇವೆ. ಓಕೆ, ಬೇಗ ಇನ್ನೊಂದು 2-3 ಮಾತಾಡಿ ಬಿಡ್ತೀನಿ. ಇಟ್ಸ್ ಟೈಮ್ ಅಪ್, ಬಟ್ ಸ್ಟಿಲ್ ಡೋಂಟ್ ವರಿ, ಇನ್ನೊಂದು 2-3 ವಿಚಾರ ಇದೆ. ಏಕೆಂದ್ರೆ 15 ಮಾರ್ಕ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಮೊದಲೇ ಹೇಳಿಬಿಟ್ಟಿದ್ದೀನಿ. ರೈಟ್, ಇನ್ನೊಂದು ಪಾಯಿಂಟ್ ಬಂದು ಇಲ್ಬರ್ಟ್ ಬಿಲ್ ವಿವಾದ. ಇದೊಂಚೂರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಇಲ್ಬರ್ಟ್ ಬಿಲ್ ವಿವಾದ. ಓಕೆ, ಏನಿದು ಅಂತ ನೋಡೋಣ. 1880 ಲಾರ್ಡ್ ರಿಪ್ಪನ್ ಭಾರತದ ವೈಸರಾಯಿಯಾಗಿ ಬಂದ. ಯಾರು? ಲಾರ್ಡ್ ರಿಪ್ಪನ್ ಎನ್ನುವವನು ಭಾರತದ ವೈಸರಾಯಿಯಾಗಿ ಭಾರತಕ್ಕೆ ಬಂದ. ಭಾರತಕ್ಕೆ ಬಂದ ಮೇಲೆ ಆತ ಒಂದ್ ರೀತಿ ಭಾರತೀಯರ ಪರವಾಗಿದ್ದ. ಲಾರ್ಡ್ ರಿಪ್ಪನ್ ಭಾರತೀಯರ ಪರವಾಗಿದ್ದ, ಭಾರತೀಯರ ಬಗ್ಗೆ ಒಂದು ಸ್ವಲ್ಪ ಅನುಕಂಪ ಇದ್ದಂತಹ ಒಬ್ಬ ವ್ಯಕ್ತಿ. ಹಾಗಾಗಿ ಆಡಳಿತದಲ್ಲಿ ಭಾರತೀಯರಿಗೆ ಪರವಾದ ಸುಧಾರಣೆಗಳನ್ನು ಜಾರಿಗೆ ತರೋಕೆ ಆತ ಮುಂದಾದ. ಅದರಲ್ಲಿ ನಾನು ಒಂದು ಮಾತ್ರ ನಿಮ್ಮ ಹತ್ರ ನಾನು ಹಂಚ್ಕೊಳ್ತೇನೆ, ಅವನ ಒಂದಿದು ಏನು ಅಂತ ಹೇಳಿಬಿಟ್ಟು. ಅದು ಏನಂದ್ರೆ, ಇಲ್ಬರ್ಟ್ ಬಿಲ್ ಅನ್ನು
ಇಲ್ಬರ್ಟ್ ಬಿಲ್ ಅನ್ನು ಜಾರಿಗೆ ತರಲಾಯಿತು ಮತ್ತು ಅದರ ಬಗ್ಗೆ ಉಂಟಾದಂತಹ ಒಂದು ವಿವಾದವನ್ನೇ ನಾವು ಇಲ್ಬರ್ಟ್ ಬಿಲ್ ವಿವಾದ ಅಂತ ಹೇಳ್ತೀವಿ. ಏನಿದು ಅಂದರೆ ವೈಸರಾಯ್ ಕೌನ್ಸಿಲಲ್ಲಿದ್ದಂತಹ ಇಲ್ಬರ್ಟ್ ಎನ್ನುವವನ ನೇತೃತ್ವದಲ್ಲಿ ಒಂದು ನ್ಯಾಯಾಂಗಕ್ಕೆ ಸಂಬಂಧಿಸಿದ ಒಂದು ಮಸೂದೆಯನ್ನು ಜಾರಿಗೆ ತರುವ ಪ್ರಯತ್ನ ಮಾಡಲಾಯಿತು. ನ್ಯಾಯಾಂಗಕ್ಕೆ ಸಂಬಂಧಿಸಿದಂತಹ ಒಂದು ಮಸೂದೆಯನ್ನು ಜಾರಿಗೆ ತರೋಕೆ ಮುಂದೆ ಬಂತು. ಅದನ್ನು ಸಿದ್ಧಪಡಿಸಿದವನು ಯಾರು? ಇಲ್ಬರ್ಟ್ ಎನ್ನುವವನು. ಹಾಗಾಗಿ ಅದನ್ನು ನಾವು ಇಲ್ಬರ್ಟ್ ಬಿಲ್ ಅಂತಲೇ ನಾವು ಕರಿತೇವೆ. ಸರಿ, ಏನಿತ್ತು ಸರ್ ಇದರಲ್ಲಿ? ಇದರಲ್ಲಿ ಏನಿತ್ತು ಅಂದರೆ, ಭಾರತೀಯ ನ್ಯಾಯಾಧೀಶರು ಬ್ರಿಟಿಷ್ ವ್ಯಾಜ್ಯಗಳನ್ನು, ಅಂದರೆ ಬ್ರಿಟಿಷರ ವ್ಯಾಜ್ಯಗಳನ್ನು ವಿಚಾರಣೆ ಮಾಡೋಕೆ ಇದರಲ್ಲಿ ಅನುಮತಿ ಮಾಡಿಕೊಡಲಾಯಿತು. ಓಕೆ, ಮತ್ತೆ ಕ್ಲಿಯರ್ ಆಗಿ ಹೇಳ್ತೀನಿ ಕೇಳಿ. ಬ್ರಿಟಿಷರು ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆಯನ್ನು ಜಾರಿಗೆ ತಂದರು, ಹೌದಲ್ವಾ? ಓಕೆ, ಆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಭಾರತೀಯರು ಇದ್ರು, ಅಂದರೆ ಜನ ಪ್ರಜೆಗಳು ಯಾರಿದ್ದಾರೆ? ಭಾರತೀಯರು ಇದ್ದಾರೆ, ಬಿಳಿಯರೂ ಇದ್ದಾರೆ, ಹೌದಲ್ವಾ? ಸಾಮಾನ್ಯ ನಾಗರಿಕರು ಇದ್ದಾರೆ, ಸೇನೆಯಲ್ಲಿರುವ ಬ್ರಿಟಿಷರು ಇದ್ದಾರೆ, ಅಧಿಕಾರದಲ್ಲಿರುವ ಬ್ರಿಟಿಷರು ಇದ್ದಾರೆ, ಸರ್ಕಾರದಲ್ಲಿ ಕೆಲಸ ಮಾಡುತ್ತಿರುವಂತಹ ಬ್ರಿಟಿಷರು ಇದ್ದಾರೆ, ಹೌದಲ್ವಾ? ಓಕೆ, ಸೊ ಭಾರತೀಯರು ಮತ್ತು ಬಿಳಿಯರು ಅಂದರೆ ಇಂಗ್ಲಿಷರು ಇದ್ದಾರೆ. ಸೊ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಬ್ರಿಟಿಷ್ ನ್ಯಾಯಾಧೀಶರೇನಿದ್ರು ಅವರು ಯಾವ ಕೇಸನ್ನು ಬೇಕಾದರೂ ವಿಚಾರಣೆ ಮಾಡಬಹುದಿತ್ತು. ಅದು ಭಾರತೀಯರ ಕೇಸ್ ಇರ್ಬೋದು, ಬಿಳಿಯರ ಕೇಸ್ ಇರಬಹುದು. ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ, ಬ್ರಿಟಿಷ್ ನ್ಯಾಯಾಧೀಶರುಗಳು ಯಾವ ವ್ಯಾಜ್ಯಗಳನ್ನು, ವಿವಾದಗಳನ್ನು, ಯಾರ ವಿವಾದಗಳನ್ನಾದರೂ ವಿಚಾರಣೆ ಮಾಡುವ ಅಧಿಕಾರ ಹೊಂದಿದ್ರು. ಅಂದ್ರೆ ಅದು ಭಾರತೀಯರ್ದಿರ್ಬೋದು, ಅವರದೇ ಬಿಳಿಯರ್ದಿರ್ಬೋದು. ಅರ್ಥವಾಯ್ತಾ? ಆದರೆ ಭಾರತೀಯ ನ್ಯಾಯಾಧೀಶರಿದ್ರಲ್ಲ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಭಾರತೀಯರು ಓದಿ ನ್ಯಾಯಾಧೀಶರು ಆದರು. ಆದರೆ ಆ ಭಾರತೀಯ ನ್ಯಾಯಾಧೀಶರುಗಳು ಬಿಳಿಯರ ವಿಚಾರಗಳನ್ನು ವಿಚಾರಣೆ ಮಾಡುವಂತಿರಲಿಲ್ಲ. ಯುರೋಪಿಯನ್ನರ ವಿವಾದಗಳನ್ನು ಭಾರತೀಯ ನ್ಯಾಯಾಧೀಶರು ವಿಚಾರಣೆ ಮಾಡಿ ತೀರ್ಮಾನ ಕೊಡುವ ಅವಕಾಶ ಇರಲಿಲ್ಲ. ಅರ್ಥವಾಯ್ತಾ? ಅವಕಾಶ ಇರಲಿಲ್ಲ ಅಂದ್ರೆ ಅಧಿಕಾರವನ್ನೇ ಕೊಟ್ಟಿರಲಿಲ್ಲ ಭಾರತೀಯ ನ್ಯಾಯಾಧೀಶರುಗಳಿಗೆ ಬ್ರಿಟಿಷರ ವಿವಾದಗಳನ್ನು ಇತ್ಯರ್ಥಪಡಿಸಿ ಬ್ರಿಟಿಷರಿಗೆ ಸಂಬಂಧಿಸಿದ ನ್ಯಾಯದಾನ ಕೊಡೋಕೆ ಭಾರತೀಯರ ಜಡ್ಜ್ಗಳಿಗೆ ಅವಕಾಶವೇ ಇರಲಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಲಾರ್ಡ್ ರಿಪ್ಪನ್ ಈ ಲಾರ್ಡ್ ಲಿಟ್ಟನ್ ಸಾರಿ ಇಲ್ಬರ್ಟ್ ಎನ್ನುವವನ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚಿಸಿ ಆತ ಭಾರತೀಯ ನ್ಯಾಯಾಧೀಶರುಗಳಿಗೂ ಯುರೋಪಿಯನ್ನರ ಕಾಯಿದೆಗಳನ್ನು, ಯುರೋಪಿಯನ್ನರ ಏನದು ಮೊಕದ್ದೊಮ್ಮೆಗಳನ್ನು ವಿಚಾರಣೆ ಮಾಡೋಕೆ ಅವಕಾಶ ಮಾಡಿಕೊಟ್ಟ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್, ಅರ್ಥವಾಯಿತು ಅನಿಸುತ್ತೆ. ಭಾರತೀಯ ನ್ಯಾಯಾಧೀಶರಿಗೆ ಇಷ್ಟು ದಿನ ಇಲ್ಲದಂತಹ ಅಧಿಕಾರವನ್ನು ಕೊಡೋಕೆ ರಿಪ್ಪನ್ ಮುಂದೆ ಬಂದು ಈ ಒಂದು ಇಲ್ಬರ್ಟ್ ಮಸೂದೆಯನ್ನು ಜಾರಿಗೆ ತಂದ. ಅದರ ಮೂಲಕ ಭಾರತೀಯ ನ್ಯಾಯಾಧೀಶರು ಬಿಳಿಯರ, ಯುರೋಪಿಯನ್ನರ, ಬ್ರಿಟಿಷರ ವ್ಯಾಜ್ಯಗಳನ್ನು, ಮೊಕದ್ದಮ್ಮೆಗಳನ್ನು ವಿಚಾರಣೆ ಮಾಡಿ ನ್ಯಾಯದಾನ ಮಾಡೋಕೆ ಅವಕಾಶ ಆಯಿತು. ಆಯ್ತಲ್ವಾ? ಆದರೆ ಇದನ್ನು ಬಿಳಿಯರು, ಬ್ರಿಟಿಷರು ವಿರೋಧಿಸಿದರು. ಯಾಕೆ ವಿರೋಧಿಸಿದರು ಸರ್? ನ್ಯಾಯಾಧೀಶ ಈಸ್ ಎ ನ್ಯಾಯಾಧೀಶ, ಅವನು ಕರಿಯ ಆಗಲಿ ಬಿಳಿಯ ಆಗಲಿ, ಆದರೆ ಬ್ರಿಟಿಷರ ವಾದ ಏನು ಅಂದರೆ ಭಾರತೀಯರು ಕರಿಯರು, ನಮ್ಮ ಅಧೀನದಲ್ಲಿರುವವರು, ಅಂತಹ ಒಬ್ಬ ನ್ಯಾಯಾಧೀಶ ನಮ್ಮ ವಿವಾದವನ್ನು ತೀರ್ಮಾನ ಮಾಡಬಾರದು. ವಿ ಆರ್ ಗ್ರೇಟ್, ವಿ ಆರ್ ಸುಪೀರಿಯರ್, ಹಾಗಾಗಿ ಅವರು ಯಾರು? ನಮ್ಮ ವಿಚಾರವನ್ನು, ನಮ್ಮ ವ್ಯಾಜ್ಯವನ್ನು ವಿಚಾರಣೆ ಮಾಡಿ ನ್ಯಾಯದಾನ ಮಾಡುವವನು ಅವನು ಯಾರು? ಹಾಗಾಗಿ ಅದನ್ನು ಕೊಡಬಾರದು ಅಂತ ಹೇಳಿಬಿಟ್ಟು ವಿರೋಧ ಮಾಡಿರು, ರಿಪ್ಪನ್ನ ವಿರುದ್ಧ ಘೋಷಣೆ ಕೂಗಿರು, ಅಸೋಸಿಯೇಷನ್ ಕಟ್ಕೊಂಡ್ರು, ಮಹಾರಾಣಿಗೆ ದೂರು ಕೊಟ್ರು, ಇಂಗ್ಲೆಂಡ್ಗೆ ದೂರು ಕೊಟ್ರು,
ಈಗ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಮಾಡಬಾರದು ಅಂತ ಹೇಳಿಬಿಟ್ಟು. ಜಸ್ಟ್ ಇಮ್ಯಾಜಿನ್. ಕೊನೆಗೆ ಲಾರ್ಡ್ ರಿಪ್ಪನ್ ಪಾಪ ಅವರ ಇದರಿಂದ ಮಣಿದ, ಅವರ ಪ್ರಭಾವದಿಂದ ಮಣಿದ, ಒತ್ತಡದಿಂದ ಮಣಿದ. ಏನ್ ಮಾಡ್ದ ಅಂದ್ರೆ ಸ್ವಲ್ಪ ಬದಲಾವಣೆ ತಂದ ಕಾನೂನಿನಲ್ಲಿ. ಭಾರತೀಯ ನ್ಯಾಯಾಧೀಶರುಗಳು ಐರೋಪ್ಯರ ವ್ಯಾಜ್ಯಗಳನ್ನು ವಿಚಾರಣೆ ಮಾಡಬಹುದು, ತೀರ್ಪನ್ನೂ ಕೊಡಬಹುದು ಅಲ್ವಾ? ಆದರೆ ಆ ಯುರೋಪಿಯನ್ ವ್ಯಕ್ತಿ ಅಥವಾ ಆ ಇಂಗ್ಲಿಷ್ ವ್ಯಕ್ತಿ, ನನಗೆ ನ್ಯಾಯ ಸಿಕ್ಕಿಲ್ಲ, ನನಗೆ ಅನ್ಯಾಯ ಆಗಿದೆ ಈ ನ್ಯಾಯದಿಂದ ಅಂತ ಅವನೇನಾದರೂ ಹೇಳಿರೆ, ಅದನ್ನು ಮತ್ತೆ ಯುರೋಪಿಯನ್ ಜಡ್ಜ್ಗೆ ಕೊಡೋಕೆ ಅವಕಾಶ ಮಾಡಿಕೊಟ್ಟ. ವಿಚಾರಣೆ ಮಾಡಲಿ, ನ್ಯಾಯ ಕೊಡಲಿ, ಆ ಕಕ್ಷಿದಾರನಿಗೆ ಅದು ನ್ಯಾಯ ಅನ್ನಿಸಿರೇ ಓಕೆ. ಆ ಬಿಳಿಯ ಕಕ್ಷಿದಾರನಿಗೆ ಅಕಸ್ಮಾತ್ ಅವನ ವಿವಾದಕ್ಕೆ ಸರಿ, ಅವನಿಗೆ ಸರಿಯಾಗಿ ಜಡ್ಜ್ಮೆಂಟ್ ಬರಲಿಲ್ಲ ಅಂದರೆ ಅವನು ಆ ಕೇಸನ್ನು ಇಂಗ್ಲಿಷ್ ಜಡ್ಜ್ಗೆ ವರ್ಗಾವಣೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ. ಇದರಿಂದ ನಾವೇನು ಕಲಿತೋ? ಇದರಿಂದ ಭಾರತೀಯರಿಗೆ ಒಂದು ಜ್ಞಾನೋದಯ ಆಯಿತು, ಜಾಗೃತಿ ಉಂಟಾಯಿತು. ನೋಡಿ, ಈ ರೀತಿ ಭಾರತೀಯರಿಗೆ ಸಮಾನತೆ ಕೊಡೋಕೆ ಹೋದಾಗ ಬ್ರಿಟಿಷರು ವಿರೋಧ ಮಾಡ್ತಾ ಇದ್ದಾರೆ, ಅಸೋಸಿಯೇಷನ್ ಕಟ್ಕೊಂಡಿದ್ದಾರೆ, ಹಣ ಸಂಗ್ರಹಣೆ ಮಾಡಿದ್ದಾರೆ, ಗುಂಪು ಕಟ್ಕೊಂಡು ಹೋರಾಟ ಮಾಡಿದ್ದಾರೆ, ಅಹವಾಲನ್ನು ಕೊಟ್ಟಿದ್ದಾರೆ, ತಪ್ಪನ್ನು ತಿದ್ದೋಕೆ ಪ್ರಯತ್ನ ಮಾಡಿದ್ದಾರೆ. ನಮಗೆ ಇಷ್ಟೊಂದು ತೊಂದರೆಗಳಾಗಿದ್ದಾವೆ, ನಾವೇನ್ ಮಾಡ್ತಾ ಇದ್ದೀವಿ? ವಾಟ್ ಆರ್ ವಿ ಡೂಯಿಂಗ್? ನಾವು ಕೈಕಟ್ಕೊಂಡು ಕೂತಿದ್ದೀವಿ ಸರ್. ಅವ್ರೇನೋ ಒಂದು ಸಣ್ಣದು ಇದಾಯಿತು ಅಂದ್ರೆ, ಒಂದು ಸಣ್ಣ ತಪ್ಪಾಯಿತು ಅಂದ್ರೆ ತಪ್ಪಲ್ಲ ಅದು. ಸಮಾನತೆಯನ್ನು ತರೋಕೆ ಅವ್ರು ಪ್ರಯತ್ನ ಪಟ್ಟಿದ್ದೆ, ವಿರೋಧ ಮಾಡಿರು, ಆದರೆ ನಮ್ಗೆ ಇಷ್ಟೊಂದು ಅನ್ಯಾಯ ಆಗಿದೆ, ನಾವೇನ್ ಮಾಡ್ತಾ ಇದ್ದೀವಿ? ನಮ್ಗೇನು ಗೊತ್ತಿಲ್ಲಪ್ಪ ಅಂತ ಕೂತಿದ್ದೀವಿ. ಹಾಗಾಗಿ ನಾವು ಹೋರಾಟ ಮಾಡಬೇಕು, ನಮಗೂ ನ್ಯಾಯ ಸಿಗಬೇಕು, ನಮಗೆ ಸಾಕಷ್ಟು ತಾರತಮ್ಯ ಆಗ್ತಾ ಇದೆ ಅನ್ನುವ ಒಂದು ಮನೋಭಾವ ಭಾರತೀಯರಿಗೆ ಬಂತು. ಒಂದು ದೊಡ್ಡ ಪಾಠ ಇದು ಭಾರತೀಯರಿಗೆ. ಯಾವುದು? ಇಲ್ಬರ್ಟ್ ಬಿಲ್ ಮಸೂದೆ. ನಾವ್ಯಾರೂ ಸುಮ್ಮನೆ ಕೂತ್ಕೊಳ್ಬಾರ್ದು, ನಾವು ಕೆಲಸ ಮಾಡಬೇಕು, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕು ಎನ್ನುವ ಮನೋಭಾವ ಭಾರತೀಯರಲ್ಲಿ ಬರೋಕೆ ಶುರುವಾಯಿತು. ಗೊತ್ತಿಲ್ಲ ಎಷ್ಟು ಹೇಳಿದ್ದೀನೋ ನಿಮ್ಗೀಗ, ನಾನು ಇದು ಮಾಡೋಕ್ಕಾಗೋದಿಲ್ಲ. ಓಕೆ, ಬಹುತೇಕ ಎಲ್ಲ ವಿಚಾರಗಳನ್ನು ನಾನು ಮಾತನಾಡಿದ್ದೀನಿ ಅನ್ಸುತ್ತೆ. ಓಕೆ ರೈಟ್, ಹೋಪ್. ಆಮೇಲೆ ಇನ್ನೊಂದು ಸಂಘ ಸಂಸ್ಥೆಗಳ ಪಾತ್ರ, ಇನ್ನೊಂದು ರಾಷ್ಟ್ರೀಯತೆ ಅನ್ನೋದು ಬೆಳೆಯೋಕೆ 19ನೇ ಶತಮಾನದಲ್ಲಿ ಸ್ಥಾಪನೆಯಾದಂತಹ ಸಂಘ ಸಂಸ್ಥೆಗಳು. ಓಕೆ, ಇಂಡಿಯನ್ ಸೊಸೈಟಿ ಇರ್ಬೋದು, ಮದ್ರಾಸ್ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಇರ್ಬೋದು, ಇಂಡಿಯನ್ ಅಸೋಸಿಯೇಷನ್ ಇರ್ಬೋದು, ಪೂನಾ ಸಾರ್ವಜನಿಕ ಸಭಾ ಇರ್ಬೋದು, ಮದ್ರಾಸ್ ಮಹಾಜನ್ ಸಭಾ ಇರ್ಬೋದು, ಬಾಂಬೆ ಪ್ರೆಸಿಡೆನ್ಸಿ ಅಸೋಸಿಯೇಷನ್ ಇರ್ಬೋದು, ಇಂಡಿಯನ್ ನ್ಯಾಷನಲ್ ಕಾನ್ಫರೆನ್ಸ್ ಇರ್ಬೋದು, ಬ್ರಿಟಿಷ್ ಇಂಡಿಯಾ ಅಸೋಸಿಯೇಷನ್ ಇರ್ಬೋದು, ಹೀಗೆ ದೇಶಾದ್ಯಂತ ಜಾರಿಗೆ ಬಂದಂತಹ ಈ ಒಂದು ಸಂಘ ಸಂಸ್ಥೆಗಳು ಸಹ ಭಾರತೀಯರಲ್ಲಿ ರಾಷ್ಟ್ರೀಯ ಜಾಗೃತಿಯನ್ನು ಮೂಡಿಸುವಲ್ಲಿ, ಅವರಲ್ಲಿ ಐಕ್ಯತೆಯನ್ನು ಮೂಡಿಸುವಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದ್ದು ಅಂತ ನಾವು ಹೇಳಬಹುದು. ಆಮೇಲೆ ವಿಶ್ವವಿದ್ಯಾನಿಲಯಗಳ ಪಾತ್ರ, ವಿಶ್ವವಿದ್ಯಾನಿಲಯಗಳು ಸಹ ಏನು 1857ರಲ್ಲಿಯೇ ವಿಶ್ವವಿದ್ಯಾನಿಲಯಗಳು ಮೊದಲನೆಯದಾಗಿ ಸ್ಥಾಪನೆಯಾದೋ, ಅಲ್ಲಿಯೂ ಸಹ ಅಂದರೆ ಉನ್ನತ ಶಿಕ್ಷಣ ಮತ್ತು ಅಲ್ಲಿನ ಒಂದು ಅಧ್ಯಾಪಕರ ಒಂದು ಇದರಿಂದ ಈ ಒಂದು ವಿಶ್ವವಿದ್ಯಾನಿಲಯಗಳು ಸಹ ಒಂದು ರೀತಿ ಕಾರ್ಖಾನೆಯ ರೀತಿಯಲ್ಲಿ ಜನರಲ್ಲಿ ರಾಷ್ಟ್ರೀಯ ಮನೋಭಾವ ಎನ್ನುವುದು ಬೆಳೆಯೋಕೆ ಕಾರಣವಾಯಿತು. ಇನ್ನೊಂದು ಹೇಳಿಬಿಟ್ಟು ನನ್ನ ಮಾತನ್ನು ನಿಲ್ಲಿಸಿಬಿಡ್ತೇನೆ. ಅವು ಎಷ್ಟಾಗಿದ್ದಾವೋ ನನಗೆ ಗೊತ್ತಿಲ್ಲ, ಬಟ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ನಾನು ಅಂದ್ಕೊಳ್ತೇನೆ. ಅದೇನೆಂದರೆ ವಿದ್ಯಾವಂತ ಮಧ್ಯಮ ವರ್ಗದ ಪಾತ್ರ, ವಿದ್ಯಾವಂತ ಮಧ್ಯಮ ವರ್ಗದ ಪಾತ್ರ ಅಂತ ನಾವು ಹೇಳ್ತೇವೆ. ಅದು ಸಹ ತುಂಬ ಪ್ರಮುಖವಾದಂತಹ ಒಂದು ಕಾರಣ ಈ ಒಂದು ಭಾರತೀಯರಲ್ಲಿ ರಾಷ್ಟ್ರೀಯ ಮನೋಭಾವ ಎನ್ನುವುದು ಬೆಳೆಯೋಕೆ ಅಂತ. ಬಹುಶಃ ಈ ಒಂದು ವಿಚಾರವನ್ನು, ವಿದ್ಯಾವಂತ ಮಧ್ಯಮ ವರ್ಗದವರ ಒಂದು ಪಾತ್ರ ಮತ್ತು ಅವರ ಒಂದು ಕೊಡುಗೆ ರಾಷ್ಟ್ರೀಯತೆ ಎನ್ನುವುದು ಬೆಳೆಯೋಕೆ ಕಾರಣ, ಕೆಲವರು ಇದನ್ನು ಬುದ್ಧಿವಂತ ಮಧ್ಯಮ ವರ್ಗ ಅಂತ ಹೇಳ್ತಾರೆ. ಬುದ್ಧಿವಂತ ಮಧ್ಯಮ ವರ್ಗ,
ಆ ಒಂದು ವರ್ಗದ ಏಳಿಗೆಯೇ ಈ ಒಂದು ರಾಷ್ಟ್ರೀಯತೆಯ ಬೆಳವಣಿಗೆಗೆ ಕಾರಣ ಅಂತ ಹೇಳ್ತಾರೆ. ಸೊ ಈ ಬುದ್ಧಿವಂತ ಮಧ್ಯಮ ವರ್ಗದವರು ಯಾರು? ಪಾಶ್ಚಾತ್ಯ ಶಿಕ್ಷಣವನ್ನು ಪಡೆದುಕೊಂಡವರು, ಇಂಗ್ಲಿಷ್ ಶಿಕ್ಷಣವನ್ನು ಪಡೆದುಕೊಂಡು ಆಡಳಿತದಲ್ಲಿ ಉನ್ನತ ಹುದ್ದೆಗಳಿಗೆ ಹೋದವರು. ಅದೇನೋ ಹೇಳ್ತಾರಲ್ಲ, ಆರು ಕತ್ತಲ್ಲ ಮೂರು ಕಿಳಿಯಲ್ಲ, ಅದೇ ಮಧ್ಯಮ ವರ್ಗ. ಸೊ ಈ ಒಂದು ಮಧ್ಯಮ ವರ್ಗ ಎನ್ನುವುದು ಈ ರೀತಿಯಲ್ಲಿ ಬೆಳೆಯಿತು. ಬ್ರಿಟಿಷರಲ್ಲಿ ಕೆಲಸ ಮಾಡೋದು ಅಥವಾ ಯಾವುದೋ ಕಾರ್ಖಾನೆಗಳಲ್ಲೋ ಸಂಸ್ಥೆಗಳಲ್ಲಿಯೋ ಕೆಲಸ ಮಾಡುವ ಈ ಒಂದು ವರ್ಗ ಏನು ಹುಟ್ಟಿಕೊಳ್ತಲ್ವಾ, ಇದನ್ನು ನಾವು ವಿದ್ಯಾವಂತ ಮಧ್ಯಮ ವರ್ಗ ಅಂತ ನಾವು ಹೇಳ್ತೇವೆ. ಇವರು ಪಾಶ್ಚಾತ್ಯ ವಿಚಾರಧಾರೆಗಳಿಂದ ಪ್ರಭಾವಿತರಾಗಿ ಓಕೆ ಬ್ರಿಟಿಷರ ಒಂದು ತಪ್ಪು ಒಪ್ಪುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು, ಲೈಕ್ ಬಂಕಿಮಚಂದ್ರ ಚಟರ್ಜಿ, ದಾದಾಬಾಯಿ ನವರೋಜಿ, ಆರ್ ಸಿ ದತ್ ಓಕೆ ಇವರೆಲ್ಲರೂ ಒಂದು ರೀತಿ ವಿದ್ಯಾವಂತ ಮಧ್ಯಮ ವರ್ಗದ ಬುದ್ಧಿವಂತ ಮಧ್ಯಮ ವರ್ಗದ ಜನ ಅಂತ ನಾವೇನು ಹೇಳ್ತೀವಿ. ಇವರು ಮುಂದೆ ಸಂಘ ಸಂಸ್ಥೆಗಳನ್ನು ಕಟ್ಟಿಕೊಂಡು, ಕಾಂಗ್ರೆಸ್ ಎನ್ನುವಂತಹ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಬ್ರಿಟಿಷರ ವಿರೋಧಿ ಮನೋಭಾವನೆಯನ್ನು ಜನರಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡಿದ್ರಲ್ವಾ, ಆ ವಿದ್ಯಾವಂತ ಜನ ರಾಷ್ಟ್ರೀಯತೆ ಭಾರತೀಯರಲ್ಲಿ ಬೆಳೆಯೋಕೆ ಕಾರಣವಾಯಿತು ಅಂತ ಪ್ರಮುಖವಾಗಿ, ಲೆಟ್ ಮಿ ರಿಮೆಂಬರ್ ಇಸ್ ನೇಮ್, ಇತಿಹಾಸಕಾರನ ಹೆಸರು ನನಗೆ ತಲೆಗೆ ಬೇಗ ಜ್ಞಾಪಕ ಬರ್ತಾ ಇಲ್ಲ, ಅವರು ಹೇಳ್ತಾರೆ. ಒಂದೇ ಒಂದು ಸೆಕೆಂಡ್, ಬಂದ್ಬಿಡುತ್ತೆ ಅನ್ಸುತ್ತೆ, ಎಲ್ಲೋ ಇಲ್ಲೇ ಐತೆ, ಬಾಯಿಗೆ ಬರ್ತಾ ಇಲ್ಲ. ಬಿಪಿನ್ ಚಂದ್ರ ಎನ್ನುವಂತಹ ಒಬ್ಬ ಚರಿತ್ರಕಾರ, ವಿದ್ಯಾವಂತ ಮಧ್ಯಮ ವರ್ಗವೇ ಕಾರಣ. ಏಕೆಂದ್ರೆ ಹೇಳ್ತಾರೆ, ಫ್ರಾನ್ಸಿನಲ್ಲಿ ಕ್ರಾಂತಿ ಆಯಿತು, ಫ್ರಾನ್ಸಿನಲ್ಲಿ ಇದ್ದಂತಹ ಪರಿಸ್ಥಿತಿ ಹೇಗಿತ್ತು ಅಂತ ಮೊನ್ನೆ ಮೇಷ್ಟ್ರು ನಿಮ್ಗೆ ಹೇಳಿದ್ರು, ಹಾಗಾಗಿ ಕ್ರಾಂತಿ ಆಯಿತು ಅಂತ ಅರ್ಥ ಮಾಡ್ಕೊಂಡ್ರಿ, ಹೌದಲ್ವಾ? ಇನ್ನೊಂದು ವಿಚಾರ ಹೇಳ್ತೀನಿ ಕೇಳಿ, ಮೇಷ್ಟ್ರು ಹೇಳಿರೋ ಏನೋ ನನಗೆ ಗೊತ್ತಿಲ್ಲ, ಫ್ರಾನ್ಸಿನಲ್ಲಿದ್ದ ಪರಿಸ್ಥಿತಿಯೇ ಎಲ್ಲಾ ಯುರೋಪಿನ ದೇಶಗಳಲ್ಲಿಯೂ ಇತ್ತು. ದ ಸೇಮ್ ಕಂಡೀಷನ್ ಪ್ರಿವೇಲ್ಡ್ ಎವ್ರಿವೇರ್. ಫ್ರಾನ್ಸಿನಲ್ಲಿ ಏನ್ ಪರಿಸ್ಥಿತಿ ಇತ್ತು ಅಂತ ಹೇಳ್ತೀರಾ? ದುರಾಡಳಿತ, ರಾಜತ್ವ, ಜನರ ಮೇಲೆ ಅಧಿಕವಾದಂತಹ ತೆರಿಗೆ, ಮೇಲು ಕೀಳು ಎಲ್ಲ ಹೇಳಿದಾರಲ್ವಾ, ಆರ್ಥಿಕವಾದ ಶೋಷಣೆ, ಸಾಮಾಜಿಕ ಶೋಷಣೆ, ಧಾರ್ಮಿಕವಾಗಿ ಎಲ್ಲ ಹೇಳಿದಾರಲ್ವಾ, ಎಲ್ಲಾ ಈ ಎಲ್ಲಾ ಸ್ಥಿತಿಗತಿಗಳು ಎಲ್ಲ ಕಡೆನೂ ಇತ್ತು, ಯುರೋಪಿನ ಎಲ್ಲಾ ದೇಶಗಳಲ್ಲಿಯೂ ಇತ್ತು. ಕ್ರಾಂತಿ ಫ್ರಾನ್ಸಿನಲ್ಲಿಯೇ ಯಾಕಾಯ್ತು? ದಾಟ್ಸ್ ವೆರಿ ಇಂಪಾರ್ಟೆಂಟ್. ಫ್ರಾನ್ಸಿನಲ್ಲಿಯೇ ಕ್ರಾಂತಿ ಯಾಕಾಯ್ತು ಅಂದ್ರೆ, ಆ ಫ್ರಾನ್ಸಿನಲ್ಲಿ ಈ ಮಧ್ಯಮ ವರ್ಗದ ಜನ ಇದ್ರು, ಆ ಮಧ್ಯಮ ವರ್ಗದ ಜನ ಕ್ರಾಂತಿಯ ನೇತಾರರಾದರು, ಕ್ರಾಂತಿಯ ಕಿಡಿಯನ್ನು ಹಚ್ಚಿದರು, ಕ್ರಾಂತಿಯನ್ನು ಆರಂಭ ಮಾಡಿರು. ಈ ಮಧ್ಯಮ ವರ್ಗ ಯುರೋಪಿನ ಬೇರೆ ದೇಶಗಳಲ್ಲಿ ಇರಲಿಲ್ಲ, ಅರ್ಥ ಮಾಡ್ಕೊಳ್ಳಿ, ಈ ಮಧ್ಯಮ ವರ್ಗ ಇರಲಿಲ್ಲ ಬೇರೆ ಕಡೆ. ಫ್ರಾನ್ಸಿನಲ್ಲಿದ್ದರು, ಅವರು ಕ್ರಾಂತಿಯ ಮುನ್ನಡೆಸಿದರು, ಮುಂದಾಳತ್ವ ವಹಿಸಿದರು, ಕ್ರಾಂತಿಯನ್ನು ಮಾಡಿದರು. ಏಕೆಂದ್ರೆ ಯಾರೋ ಶ್ರೀಮಂತರು ಮಾಡಲ್ಲ, ಅವ್ರಿಗೆ ಹೊಟ್ಟೆ ತುಂಬಿರುತ್ತೆ. ಇನ್ಯಾರೋ ಪಾಪ ಕೂಲಿ ಕಾರ್ಮಿಕ ಮಾಡಲ್ಲ, ಏಕೆಂದ್ರೆ ಅವನಿಗೆ ದಿನ ದುಡ್ಡು ತಿನ್ನೋದೇ ಅವನದಾಗುತ್ತೆ. ಇವ್ರು ನಾನು ಹೇಳಿನಲ್ಲ ಆಗ್ಲೇ, ಅವ್ರ ಹತ್ಲು ಇಲ್ಲ ಇತ್ಲೂ ಇಲ್ಲ, ಇವ್ರ ಅಂತರ್ಪಿಶಾಚಿಗಳು, ಇವರು ಮಧ್ಯಮ ವರ್ಗದವರು ನಾವೆಲ್ಲ. ಇವರು ಏನನ್ನಾದ್ರೂ ಮಾಡಬೇಕು ಅನ್ನುವ ಕೆಲಸ ಮಾಡ್ತಾರಲ್ಲ, ಅದು ಬದಲಾವಣೆಗೆ ಕಾರಣವಾಗುತ್ತೆ. ಸೊ ಇಲ್ಲಿ ಭಾರತೀಯರಲ್ಲಿ ರಾಷ್ಟ್ರೀಯ ಪ್ರಜ್ಞೆ ಬೆಳೆಯೋಕೆ ಈ ವಿದ್ಯಾವಂತ ಬುದ್ಧಿವಂತ ಅನ್ಕೊಳ್ಳಿ ಬೇಕಾದ್ರೆ ಮಧ್ಯಮ ವರ್ಗ ಕಾರಣ ಅನ್ನುವುದರಲ್ಲಿ ಎರಡು ಮಾತಿಲ್ಲ. ಓಕೆ.